ಎಲ್ರಿಗೂ ನಮಸ್ಕಾರ. ಈ ತಿಂಗಳು ಕನ್ನಡ ಮಾಸ. ಕನ್ನಡ ಮಾಸದಲ್ಲಿ ಒಂದು ಕನ್ನಡದ ಕೆಲಸ ರವಿ ಸಿರವರ ಮಾಡಿದಾನೆ. ಇದು ನಿಜವಾಗಿಯೂ ಕನ್ನಡದ ಕೆಲಸ. ನನಗೆ ಗೊತ್ತಿರಲಿಲ್ಲ ಉದ್ಘಾಟನೆಯನ್ನು ಹೀಗೆ ಮಾಡ್ತಾರೆ ಅಂತ. ಬೆಳೆದ ಗಿಡಕ್ಕೆ ನೀರು ಹಾಕಿದೀವಿ ಅಲ್ಲ, ಸಾಮಾನ್ಯವಾಗಿ ಸಣ್ಣ ಸಸಿ ತಂದದಕ್ಕೆ ನೀರಿರಿ ಅಂತಾರೆ. ನಮಗೆ ಕೊಡ್ತಾರೆ, ನಾವು ಅದನ್ನು ಉಳಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಆದರೆ ಇದು ಬೆಳೆದಿರೋ ಗಿಡ, ಬಿಸಾಕ ಬರಲ್ಲ. ಬೆಳೆದ ಗಿಡಕ್ಕೆ ನೀರು ಹಾಕ್ಸಿದ್ದೀರಿ, ಒಳ್ಳೆ ಕೆಲಸ. ಕಲೆ ಯಾವಾಗಲೂ ನಾಡಿನಲ್ಲಿ ಬೆಳೆದಿರುತ್ತೆ. ಅದು ಗಿಡವಾಗಿಯೋ ವನವಾಗಿಯೋ ಕಾಡಾಗಿಯೋ ಬೆಳೆದಿರುತ್ತೆ ಕಲೆ. ಕಲೆಯಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಕಾರ ಶಿಲ್ಪಕಲೆ. ಶಿಲ್ಪಕಲೆಯು ಕೂಡ ನಾಡಿನಲ್ಲಿ ಬೆಳೆದ ಗಿಡವೇ. ನಮ್ಮ ಐತಿಹಾಸಿಕ ಸಾಕ್ಷಿಗಳಾಗಿರ್ತಕ್ಕಂಥ ಚಾರಿತ್ರಿಕ ಲಿಖಿತ ಅಂದರೆ ದೃಶ್ಯಮುಖವಾಗಿ ನಮಗೆ ಅದನ್ನು ಸಾಕ್ಷಿ ಕೊಡುವಂಥ ಎಲ್ಲ ಶಿಲ್ಪಕಲೆಯು ಈ ನಾಡಿನ ಬೆಳೆದ ಬೆಳೆಗಳು. ಆ್ಯಕ್ಚುಲಿ ಆ ಬೆಳೆದ ಬೆಳೆಗೆ ನೀರಿರುವುದೇ ಆ ಪ್ರಾದೇಶಿಕತೆಯ ನಿಜವಾದ ಕರ್ತವ್ಯ. ನಾನು ಯಾವಾಗ ಒಂದ್ಸರಿ ಅಮೆರಿಕಕ್ಕೆ ಹೋಗಿದ್ದೆ, ನನಗೊಂದು ಕನಸಿತ್ತು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಬೇಕು ಅಂತ. ಆ ಸ್ಟ್ಯಾಚ್ಯೂ ನೋಡಕ್ಕೆ ಹೋದಾಗ ಒಂದೇ ಉದ್ದಕ್ಕೂ ತೀರದಲ್ಲಿ ಒಂದು 50 ಸ್ಟೀಮರ್ಗಳು, ಚಿಕ್ಕ ಚಿಕ್ಕ ಸ್ಟೀಮರ್ಗಳು ಶಿಸ್ತಾಗಿ ನಮ್ಮನ್ನು ಟಿಕೆಟ್ ಇಸ್ಕೊಂಡು ದುಡ್ಡು ಇಸ್ಕೊಂಡು ಕರೆಕ್ಟಾಗಿ ಹತ್ತಿಸಿ ಅಲ್ಲಿ ತಲುಪಿಸಿ ಅಲ್ಲೊಂದಷ್ಟು ತಿಂಡಿ ತೀರ್ತಾ ಇರೋದು. ನಾವೇನು ಸ್ಟ್ಯಾಚ್ಯೂನ ಏನು ಮಾಡೋಕ್ಕಾಗಲ್ಲ, ಅದ್ರ ಪಾಡಗದು ದೀಪ ಇಟ್ಕೊಂಡು ನಿಂತಿದೆ ಅದು. ಸ್ವಲ್ಪ ಹೊತ್ತು ನೋಡಿದ್ವಿ, ಅಲ್ಲಿದ್ದ ತಿಂಡಿ ಮಾಡಿ ತಿಂದು ಬಂದ್ವಿ. ಅಲ್ಲಿಂದ ಬರ್ತಾ ನನಗೆ ಅನ್ನಿಸ್ತು, ಸುಮ್ಮನೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತ ಒಂದು ಸ್ಥಾಪನೆ ಮಾಡಿ ಇದರ ಆದಾಯ ಎಷ್ಟು ಅಂತ ಅಲ್ಲಿ ಕೇಳಿದ್ರೆ ಪ್ರತಿ ದಿವಸ ಕನಿಷ್ಠ $1,00,000 ಆದಾಯ ಆಗುತ್ತೆ. ಅಂದರೆ ಸುಮ್ಮನೆ ನಿಂತಿರೋ ಲಿಬರ್ಟಿ ಸ್ಟ್ಯಾಚ್ಯೂ ಹೋಗಿ ನೋಡ್ಕೊಂಡು ಬರೋದಕ್ಕೆ ಪ್ರತಿ ದಿವಸ $1,00,000 ಆದಾಯ ಬರುತ್ತೆ ಅಂದರೆ ಅವರ ಆ ಶಿಲ್ಪಕಲೆಯನ್ನು ಜನಕ್ಕೆ ತೋರಿಸುವ, ಅದನ್ನು ಉಳಿಸುವ ಮತ್ತು ಅದರಿಂದ ಆದಾಯ ಪಡೆಯುವ ಯೋಜನೆ ಎಷ್ಟು ಚೆನ್ನಾಗಿದೆ. ನಮ್ಮಲ್ಲೂ ಭಾರತದಲ್ಲಿ 1, 2, 3, 4 ಎಷ್ಟು ಶಿಲ್ಪಕಲಾ ಕ್ಷೇತ್ರಗಳಿದ್ದಾವೆ. ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಿಜವಾಗಿಯೂ ಅದು ದೊಡ್ಡ ಆದಾಯ ಸರ್ಕಾರಕ್ಕೆ. ಅದರಲ್ಲಿ ಬಹಳ ಮುಖ್ಯವಾದ ಒಂದು ಕ್ಷೇತ್ರ ಐಹೊಳೆ. ಈ ಐಹೊಳೆ ಕ್ಷೇತ್ರದ ಎಲ್ಲ ಜಾಗಗಳನ್ನು ನಿಜವಾಗಿಯೂ ಪುನರ್ ನಿರ್ಮಾಣ ಮಾಡಿದರೆ ನಿಜವಾಗಿಯೂ ಸರ್ಕಾರಕ್ಕೆ ಎಷ್ಟು ಆದಾಯ ಬರುತ್ತೆ ಅಂದರೆ ಸರ್ ಹೇಳಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈಗ ಬೆಂಗಳೂರು ಎಲ್ಲ ಭಾರತೀಯರಿಂದ ತುಂಬಿ ತುಳುಕ್ತಾ ಇದೆ. ಎಲ್ಲಿ ನೋಡಿದ್ರು ಹಿಂದಿಗಳು, ಸಿಂಧಿಗಳು, ತಮಿಳರು, ಕೇರಳರು, ತೆಲುಗರು, ಮಲಯಾಳಿಗಳು ಎಲ್ಲಿ ನೋಡಿದ್ರು ಅವರೇ ಇದ್ದಾರೆ. ಹೆಣ್ಣೂರು ಕೆರೆ ಅಂತ ಒಂದು ಕೆರೆ ಇತ್ತು. ನಾನು ಯಾವಾಗಾದರೂ ಶೋಕಿಗೆ ಆ ಕೆರೆಯಲ್ಲಿ ಈಜೋಡಿಗೆ ಹೋಗ್ತಾ ಇದ್ದೆ. ಅವಾಗ ಸುತ್ತಮುತ್ತ ಜನವೇ ಇರ್ತಾ ಇರಲಿಲ್ಲ. ನಾನು ನಿನ್ನೆ ಇಲ್ಲ ಮೊನ್ನೆ ಹೆಣ್ಣೂರು ಕೆರೆ ದಾಟಿ ಹೋದರೆ ಹೆಣ್ಣೂರು ಯಾವುದು ಇಲ್ಲವೇ ಇಲ್ಲ ಅಲ್ಲಿ ಅಲ್ವೇ. ಸುತ್ತಲೂ ಬೆಳೆದು ಬಿಟ್ಟಿದೆ ಸಿಮೆಂಟು ಬಿಲ್ಡಿಂಗ್ ಸಿಮೆಂಟ್ ಬಿಡು, ಅಲ್ಲೆಲ್ಲ ಯಾರಿದ್ದಾರೆ ಕನ್ನಡಿಗರು ಯಾರೂ ಇಲ್ಲ ಅಲ್ಲಿ, ಎಲ್ಲ ಬೇರೆಯವರಿದ್ದಾರೆ. ಬೇರೆಯವರಲ್ಲಿ ಏನು ಮಾಡ್ತಾ ಇದ್ದಾರೆ, ವ್ಯಾಪಾರ ಮಾಡ್ತಿದ್ದಾರೆ ಅಷ್ಟೇ, ಇನ್ನೇನು ಮಾಡ್ತಿಲ್ಲ. ವ್ಯಾಪಾರ ಆದಮೇಲೆ ಲಾಭ ಮಾಡ್ತಾರೆ, ಆಮೇಲೆ ಏನು ಬೇಕು ಅವರಿಗೆ, ವಿಹಾರ. ಬಂದ ಲಾಭದಲ್ಲಿ ವಿಹಾರ. ಎಲ್ಲಿ ಹೋಗ್ಬೇಕು ಅವರು, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಒಳ್ಳೊಳ್ಳೆ ಕ್ಷೇತ್ರಗಳಿದ್ದಾವೆ ಅಂತ ನಾವು ಗುರುತಿಸಿ ಆ ನೋಡುವ ಜಾಗಗಳನ್ನು ನೋಡುವಾಗ ಮಾಡಿ ಅಲ್ಲಿ ಸುತ್ತಮುತ್ತ ಅವರ ವಸತಿಗಳಿಗೆ ಏರ್ಪಡಿಸಿದ್ರೆ ನಮ್ಮ ಕನ್ನಡವು ಶಿಲೆಯಲ್ಲೂ ಕೂಡ ಉಳಿಯಲ್ವೇ. ಇಲ್ಲಿ ಕನ್ನಡ ಉಳಿಸಿ ಕನ್ನಡ ಉಳಿಸಿ ಅಂತ ಬೆಂಗಳೂರಿನಲ್ಲಿ ನಾವು ಕೂಗೋ ಬದಲು ನಮ್ಮ ಎಲ್ಲ ಶಿಲ್ಪ ಕ್ಷೇತ್ರಗಳನ್ನು ಕನ್ನಡದ ನೋಡುವ ಸ್ಥಾನಗಳನ್ನು ಮಾಡಿದ್ರೆ ನಿಜವಾಗಿ ಕನ್ನಡ ನಿಜವಾಗಲೂ ಉಳಿಯುತ್ತೆ. ಅಲ್ಲಿ ಐಹೊಳೆ ನಾನು ನೋಡಿದ್ದೀನಿ, ಅಲ್ಲಿ ಎಷ್ಟು ಕಷ್ಟದ ಕೆಲಸ ಇದೆ ಅಂದರೆ 123 ಚಿಕ್ಕ ಚಿಕ್ಕ ಗುಡಿಗಳಿದ್ದಾವೆ ಅಲ್ಲಿ. ಒಂದೊಂದು ಗುಡಿಯನ್ನು ಸ್ವಚ್ಛವಾಗಿಡಬೇಕಾದ್ದು ನಮ್ಮ ಕರ್ತವ್ಯ, ಅದು ಸರ್ಕಾರದ ಕರ್ತವ್ಯ ಕೂಡ. ಆದರೆ ಸರ್ಕಾರಕ್ಕೂ ಮತ್ತು ಸ್ಥಳೀಯರಿಗೆ ಅಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಏನು ಅಂದರೆ, ಏ ಇದು ನಮ್ಮ ಗುಡಿ, ಇದು ಖಾನ್ಸಾಬನ ಗುಡಿ ಅಂತ ಹೆಸರಿಟ್ಬಿಟ್ಟವ್ರು. ಯಾರೋ ಖಾನ್ಸಾಬ್ ಅಲ್ಲಿ ವಾಸ ಮಾಡ್ತಿದ್ದ, ಅದಕ್ಕೊಂದು ಖಾನ್ಸಾಬ್ ಅಂತ ಹೆಸರಿಟ್ಬಿಟ್ಟವ್ರು. ಮೇಟಗಿ ಅಂತಿದ್ರೆ ಯಾರೋ ಮೇಟಗಿ ಇದ್ದ ಅಲ್ಲಿ, ಆ ಗುಡಿಗೆ ಮೇಟಗಿ ಅಂತ ಹೆಸರಿಟ್ಟು. ಅದ್ರ ಸುತ್ತಮುತ್ತ ಸ್ವಚ್ಛ ಮಾಡಬೇಕು ಅಂತ ಸ್ಥಳೀಯರಿಗೂ ಆಸೆ ಇದೆ, ಸರ್ಕಾರಕ್ಕೂ ಆಸೆ ಇದೆ.
ಅದರ ರಾಷ್ಟ್ರೀಯ ಅಧಿಕಾರ ಅದಕ್ಕೆ ಬಿಟ್ಕೊಡಲ್ಲ. ನಮ್ಮ ಮನೆ ಮುಂದೆ ಹೆಗ್ಗಣ ಬಿದ್ದರೆ ನಾವು ಎತ್ತಬೇಕಂದ್ರೆ ಕೇಂದ್ರ ಸರ್ಕಾರ ಕೇಳಬೇಕು, ವಾಸನೆ ಸಹಿಸ್ಕೊಂಡು ಸುಮ್ಮನೆ ಇರಬೇಕು, ಇಲ್ಲದಿದ್ದರೆ ನಾವು ಕಾನೂನನ್ನು ಮೀರಿ ಕೈಗೆತ್ಕೋಬೇಕು. ಈ ಥರ ಒಂದು ಸಂದಿಗ್ಧವಾದ ಕಾನೂನಿನ ಚೌಕಟ್ಟಿನಲ್ಲಿ ಇಕ್ಕಟ್ಟಿನಲ್ಲಿ ಐಹೊಳೆ ಕ್ಷೇತ್ರ ಸಿಕ್ಕಿದೆ. ಅದನ್ನು ಏನಂತ ಕರೀತಾರೆ ಚರಿತ್ರೆ ಅಂದರೆ ಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ ಆ್ಯಕ್ಚುಲಿ ಅದನ್ನು. ನಾನದನ್ನು ಸ್ಕೂಲ್ ಆಫ್ ಸ್ಕಲ್ಪ್ಚರ್ ಅಂತ ಕರಿತಿದ್ದೀನಿ. ಆ್ಯಕ್ಚುಲಿ ಶಿಲ್ಪಿಗೆ ಇದು ಶಾಲೆ ಅಂತ ಹಾಡಬೇಕು. ಸುಮೇರಿಯನ್ ನಾಗರಿಕತೆಯಲ್ಲಿ ಸಣ್ಣ ಸಣ್ಣ ಬಳಪದ ಕಲ್ಲುಗಳನ್ನು ತೆಗೆದುಕೊಂಡು ಅದನ್ನು ಕರಕುಶಲ ಕೆಲಸಗಳಲ್ಲಿ ಅದನ್ನು ಬಳಸೋದನ್ನು ಸುಮೇರಿಯನ್ ನಾಗರಿಕತೆ ನಮಗೆ ಜಗತ್ತಿಗೆ ಕಲಿಸ್ತು. ಅದು 6,000 ವರ್ಷದ ಹಿಂದೆ. ಆ ನಾಗರಿಕತೆ ಥ್ರೂ ಇಂಡಸ್ ವ್ಯಾಲಿ, ದ್ರವಿಡಿಯನ್ಸ್ ಆ್ಯಂಡ್ ಸೌತ್ ಇಂಡಿಯಾ ಇಲ್ಲಿವರೆಗೂ ಬಂದಿದೆ. ಅದು ಇದರ ದಾರಿ ಸ್ವಲ್ಪ ನೋಡ್ಬೇಕು ನೀವು. ಬ್ಲ್ಯಾಕ್ ಹೆಡೆಡ್ ಪೀಪಲ್ ಇನ್ವೆಂಟೆಡ್ ದಿ ಸಾಫ್ಟೆಸ್ಟ್ ಸ್ಟೋನ್ ಟು ಸ್ಕಲ್ಪ್. ಅದು ಬಾದಾಮಿಯಲ್ಲಿ ಬಳಪದ ಕಲ್ಲಿನಿಂದ ಈ ಕೃತಿಗಳನ್ನು ಮಾಡಬಹುದು ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಂಥ ಪ್ರಯೋಗಶಾಲೆ. ಜಾಸ್ತಿ ಮಾತಾಡ್ತಾ ಇದ್ದೀನ? ಓಕೆ, ಗೊತ್ತಿಲ್ಲ. ಆ ಪ್ರಯೋಗಶಾಲೆಯಲ್ಲಿ ಈ ಬಳಪದ ಕಲ್ಲಿನಿಂದ ಮಾಡಿದ ಆಕೃತಿಗಳು ಮುಂದೆ ಬೇಲೂರು ಹಳೇಬೀಡು ಅನ್ನುವ ವಿಶ್ವವಿಖ್ಯಾತ ಜಗತ್ತಿನ ಅದ್ಭುತ ಸೃಷ್ಟಿಯಾಗೋದಕ್ಕೆ ಇದು ಎಕ್ಸ್ಪೆರಿಮೆಂಟಲ್ ಪ್ಲೇಸ್. ಇದು ಈ ಎಕ್ಸ್ಪೆರಿಮೆಂಟಲ್ ಪ್ಲೇಸ್ ತವರ್ನ ನಾವು ಸುಮ್ಮನೆ ಹೆಂಗಂದ್ರೆ ಬಿಟ್ಬಿಟ್ಟು ಹಳೇಬೀಡನ್ನ ಮಾತ್ರ ಚೆನ್ನಾಗಿ ಇಟ್ಕೊಳ್ಳೋ ಸರಿ. ಇದನ್ನು ಅಚ್ಚುಕಟ್ಟು ಮಾಡಬೇಕು. ನಾನು ಮಾನ್ಯ ಅಧಿಕಾರಿಗಳಲ್ಲಿ ವಿನಂತಿಸ್ಕೋತೀನಿ, ನಿಮ್ಮ ಅಧಿಕಾರ ಅವಧಿಯಲ್ಲಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅದನ್ನು ಚೊಕ್ಕಟ ಮಾಡೋದು. ಅಲ್ಲಿ ಇಮ್ಮಡಿ ಪುಲಕೇಶಿಯ ಗಂಧದ ಅರಮನೆ ಅನ್ನೋದೊಂದು ಅದ್ಭುತವಾದ ಕಾನ್ಸೆಪ್ಟ್. ಅಲ್ಲಿ ಅವನು ಉತ್ತರದ ಹರ್ಷವರ್ಧನನನ್ನು ಸೋಲಿಸಿದಾಗ ಅವನು ಹೇಗೆ ಸೋಲಿಸ್ದ ಅಂತ ಗ್ರೀಕಿನ ಇತಿಹಾಸಕಾರ ದಾಖಲೆ ಮಾಡಿದ್ದಾನೆ. ಅವನು ಯಾವ ರೀತಿ ಅವನು ಸೋಲಿಸ್ದ ಅಂತ ಇಮ್ಮಡಿ ಪುಲಕೇಶಿಯ ಅರಮನೆ ಶಿಲ್ಪದಲ್ಲಿ ಅಲ್ಲಿ ನಮಗೆ ದಾಖಲೆ ಸಿಗುತ್ತೆ. ಅದನ್ನು ರೇಖಾಚಿತ್ರಕ್ಕೂ ಕೂಡ ಬಳಸಿದ್ದಾರೆ. ಆ ಗಂಧದ ಮನೆಯನ್ನು ಅರಮನೆಯನ್ನು ಮತ್ತೆ ರೀಬಿಲ್ಡ್ ಮಾಡಿದರೆ ಇಡೀ ದಕ್ಷಿಣ ಭಾರತ ಅದೊಂದು ದೊಡ್ಡ ಪ್ರವಾಸಿ ಕ್ಷೇತ್ರವನ್ನು ಮಾಡಿಸ್ಕೊಳತ್ತೆ. ಇದಕ್ಕೆ ಸಾರ್ವಜನಿಕರು ಕೂಡ ಸಹಾಯ ಮಾಡ್ತಾರೆ ಸರ್. ಸಾರ್ವಜನಿಕರು ಕೂಡ ಇಂಥದಕ್ಕೊಂದು ಸಹಾಯ ಮಾಡಿದರೆ ಮಾಡ್ತಾರೆ. ನೀವು ಇದಕ್ಕೆಲ್ಲ ನೀವು ಒತ್ತಾಸೆ ತಂದು ಸರ್ಕಾರಗಳಿಗೆ ಮತ್ತು ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಇದನ್ನು ಕನ್ನಡದ ಕೆಲಸ, ಕನ್ನಡದ ಕಲ್ಲಿನ ಕೆಲಸ ಅಂತ ಹೇಳಿ ಮಾಡಿದ್ರೆ ನಿಜವಾಗಿ ದೊಡ್ಡದಾಗುತ್ತೆ. ಈ ಎಲ್ಲ ತಾಪತ್ರಯಗಳನ್ನು ನಾವು ಮಾತಾಡ್ತಾ ಇದ್ವಿ. ನಮ್ಮ ರವಿ ಸಿರ್ವಾರ ಇದೊಂದು ಸಿನಿಮಾ ಮಾಡ್ಬಿಡ್ತೀನಿ ಸರ್ ಅಂದ. ಅಲ್ಲಿ ಎಲ್ಲೇ ಮಾಡ್ತೀಯಾ, ನಿನಗೆ ಪರ್ಮಿಷನ್ ಸಿಗೋದು ಇದು ಭಾಳ ಕಷ್ಟ ಇದೆ. ಏನೇನೋ ತನಗೆ ಗೊತ್ತಿರೋ ಎಲ್ಲ ವಿದ್ಯೆಗಳನ್ನು ಬಳಸಿ ಈ ಐಹೊಳೆ ಚಿತ್ರವನ್ನು ನಿರ್ಮಿಸಿ ಮುಗಿಸಿಕೊಟ್ಟಿದ್ದಾನೆ. ಅದರಲ್ಲಿ 2-3 ಹಾಡುಗಳನ್ನ ನಾನು ಮಾಡಿದ್ದೀನಿ. ನಮ್ಮ ಗುರುಕಿರಣ್ ಅಂತ ಜಿ ಪಾರ್ಟಿಸಿಪೆಂಟ್, ಅವನು ತುಂಬ ಒಳ್ಳೆಯ ಗಾಯಕ, ಅವನ ಕೈಯಲ್ಲೇ ಹಾಡಿಸಿದ್ವಿ. ಮತ್ತು ಝೀನಲ್ಲಿ ಒಬ್ಬ ಕಲಾವಿದ ಕೂಡ ಸಿಕ್ಕಿದ, ಅವನ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿದ್ವಿ. ಹಾಡುಗಳೆಲ್ಲ ಚೆನ್ನಾಗಿ ಮಾಡೇ ಮಾಡ್ತೀನಿ. ಹಂಸಲೇಖ ಅವರು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅದ್ಭುತವಾಗಿ ಮಾತಾಡಿದೆ. ನೀನು ಕೆಡ್ದಾಗಂತೂ ಮಾಡೋಕ್ಕಾಗಲ್ಲ, ಚೆನ್ನಾಗೇ ಮಾಡಿದ್ದೀನಿ. ಆದರೆ ಟ್ರೆಂಡಿಗೆ ತಕ್ಕ ಹಾಗೆ ಅವೆಲ್ಲ ಕೇಳಿ ಜನಕ್ಕೆ ಇಷ್ಟವಾಗಿ ಪಾಪ್ಯುಲರ್ ಆಗಬೇಕು. ಮಾರ್ಕೆಟಿಂಗ್ ಕೂಡ ಭಾಳ ಮುಖ್ಯ, ಭಾಳ ಮುಖ್ಯ. ಸಿನಿಮಾ ಮುಕ್ತಾಯವಾಗಿದೆ, ಬಿಡುಗಡೆ ಕೂಡ ಆಗ್ತಾ ಇದೆ. ಅದು ಸಂತೋಷದ ವಿಷಯ. ಓಕೆ, ಭಾಳ ಸಂತೋಷದ ವಿಷಯ. ಅವರ ನಿರ್ಮಾಪಕರ ತಂಡ ಭಾಳ ಸ್ನೇಹ ವಲಯದಿಂದ ಕುಳಿತಂತು ಅವರಿಗೆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ನಾನು ಪೂರ್ತಿ ಸಹಕಾರ ಕೊಟ್ಟಿದ್ದೇನೆ. ಮಾಧ್ಯಮ, ನೀವು ಸೇತುವೆ. ಇದೇನು KGF ಅಲ್ಲ, ಇದೇನು ಬಾಹುಬಲಿ ಅಲ್ಲ, ಅಥವಾ ಕಾಂತಾರ ಅಲ್ಲ. ಇದು ಕನ್ನಡದ ಕಲ್ಲಿಗೆ ನೆರವಾಗುವ ಒಂದು ಸಣ್ಣ ಪ್ರಯತ್ನ. ಆ ಕಲ್ಲಿನ ಕಟ್ಟಡಗಳಲ್ಲಿ ಕನ್ನಡ ಉಳಿಯಲಿ. ಮೊನ್ನೆ ರಂಗಣ್ಣವರು ಪಬ್ಲಿಕ್ TVಯಲ್ಲಿ ಹೇಳ್ತಾ ಇದ್ರು, ಅವ್ರು ಹೇಳೋದು ಮಾತೆಲ್ಲ ಭಾಳ ಚೆನ್ನಾಗಿರುತ್ತೆ. ಹಿಂದಿ ಹೇರಿಕೆ ಬಗ್ಗೆ ಅವ್ರು ಯಾರೋ ಪ್ರಶ್ನೆ ಕೇಳಿದ್ರು, ನನಗೆ ಗೊತ್ತಿಲ್ಲ ಅದೆಲ್ಲ ಅಂದರು. ಅವರು ಏನಾಗಿದೆ ಸರ್ ಅದ್ರ ಬಗ್ಗೆ ಹೇಳೋಣ ನಾನು. ಮತ್ತೆ ಭಾರತದ ಎಲ್ಲ ಪ್ರಾದೇಶಿಕ ಭಾಷೆಗಳು ಈಗ ಅಪಾಯದಲ್ಲಿದೆ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಅಂದರು. ಏನು ಮಾಡಬೇಕು? ವಿರೋಧಿಸ್ಬೇಕು ಅಷ್ಟೇ. ನಿಮಗೆ ದಮ್ಮಿದ್ರೆ ವಿರೋಧಿಸಿ, ಇದ್ದಿದ್ರೆ ಅನುಭವಿಸಿ ಅಂತಂದಿದ್ರು ಅವರು. ಇದು ಸತ್ಯವಾದ ವಿಷಯ. ನಮ್ಮ ಭಾರತ ದೇಶ ಒಂದು ಮರುಭೂಮಿ ಅಲ್ಲ, ಒಂದೇ ಥರ ಇದೆ. ಅದಕ್ಕೆ
ನಮ್ಮ ಭಾರತ ದೇಶ ಒಂದು ಹಿಮ ಆವರಿಸಿಕೊಂಡಿರತಕ್ಕಂಥ ಒಂದು ದೇಶ ಅಲ್ಲ, ಬರೀ ಹಿಮ ಇರೋದಕ್ಕೆ. ಅದು ವೈವಿಧ್ಯತೆಗಳನ್ನು ತುಂಬಿಕೊಂಡಿರ್ತಕ್ಕಂಥ ಸಹ್ಯಾದ್ರಿ. ಅದೊಂದು ದೊಡ್ಡ ಸಮೃದ್ಧ ಕಾಡು. ಅಲ್ಲಿರುವ ವೆರೈಟೀಸೇ ಭಾರತದ ಸ್ಪೆಷಾಲಿಟಿ. ನಿಮ್ಗೆ ಏನು ಬೇಕೋ ಅದನ್ನು ಉಳಿಸ್ಕೊಳ್ಳಿ, ಇರೋದನ್ನು ಹಾಗೆ ಉಳಿಸಿ. ಇದು ನಮ್ಮೆಲ್ಲರ ವಿನಂತಿ. ಐಹೊಳೆಗೆ ಒಳ್ಳೆಯದಾಗಲಿ, ಇಂಥ ಚಿತ್ರಗಳು ಇನ್ನೊಂದಷ್ಟು ಜನ ಬರಲಿ, ಸಾಮಾನ್ಯ ಜನರು ಕೂಡ ನೋಡೋ ಹಾಗೆ ಇಂಥ ಸಿನಿಮಾಗಳು ಮಾಡೋದಕ್ಕೆ ನಿಮಗೆ ಶಕ್ತಿ ಸಿಗಲಿ. ಅಂಥ ಸಮಯ ಬಂದಾಗ ನಮ್ಮ ಹತ್ರ ಬಂದರೆ ಅದೇ ಹಂಸಲೇಖ ಇದೇ ರೀತಿ ನೆರವಾಗ್ತೀನಿ. ಕನ್ನಡ ಮಾಸ್ಕಿದೆ. ಧನ್ಯವಾದಗಳು ಸರ್. ಈಗ ಅವ್ರು ಸಿನಿಮಾ ನೋಡಿದ್ದಾರೆ, ಮ್ಯೂಸಿಕ್ ಮಾಡಿದ್ದಾರೆ ಅಂತ ಅವ್ರಿಗೆ ಮೊದಲು ಮಾತಾಡೋಕ್ಕೆ ಅವಕಾಶ ಕೊಟ್ವಿ. ಈಗ ಇಲ್ಲಿರೋರು ಯಾರೂ ಏನು ನೋಡಿಲ್ಲ, ಹಾಗಾಗಿ ಎಲ್ಲ ದಯವಿಟ್ಟು ಒಂದು ಹಾಡನ್ನ ನೋಡಬೇಕು ಅಂತ ಕೇಳ್ಕೊತೇವೆ. ಮೊಟ್ಟ ಮೊದಲಿಗೆ ಈ ಒಂದು ಸುಂದರವಾದ ಸಮಾರಂಭಕ್ಕೆ ನನಗೆ ಅವಕಾಶನ ಕಲ್ಪಿಸಿಕೊಟ್ಟದಕ್ಕೆ ನಾನು ವಂದನೆಗಳು ಸಲ್ಲಿಸ್ತೇನೆ. ಕಾರಣಾಂತರದಿಂದ ನಮ್ಮ ಸಚಿವರು ಬರಲಿಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಅವರಿಗೆ ಭಾಳ ಆಸೆ ಇತ್ತು ಈ ಐಹೊಳೆ. ಅವರು ಉತ್ತರ ಭಾರತ ಅಂದರೆ ಉತ್ತರ ಕರ್ನಾಟಕ ಅಂದರೆ ಭಾಳ ಇಷ್ಟ, ಯಾಕಂದರೆ ಹಂಪಿಯವರು ಆಗಿರೋದು, ಹೊಸಪೇಟೆಯವರು ಆಗಿರೋದ್ರಿಂದ ಆ ಕಡೆದು ಏನೇ ಇದ್ರು ಸ್ವಲ್ಪ ಭಾಳ ಇಮೋಷ್ನಲ್ ಆಗಿ ಮಾತಾಡ್ತಾರೆ ಅವ್ರ ಭಾಷಣದಲ್ಲಿ. ಬಿಜಾಪುರದ ಬಗ್ಗೆ ಇರ್ಬೋದು, ಹಂಪಿ ಬಗ್ಗೆ ಇರ್ಬೋದು, ಅದೇ ಥರ ಐಹೊಳೆ ಪಟ್ಟಣದಲ್ಲಿ ಇರ್ಬೋದು. ನಾನು ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಬರಲಿಕ್ಕೆ ಅವಕಾಶಕ್ಕೆ ನನಗೆ ಒಂದು ಭಾಗ್ಯ ಅಂತ ತಿಳ್ಕೊಂಡಿದ್ದೆ. ಅಂದರೆ ಗಣ್ಯರ ಮಧ್ಯದಲ್ಲಿ ಇವತ್ತು ಕೂತ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿದೆ, ಮತ್ತು ನಾಲ್ಕು ಮಾತಾಡಲಿಕ್ಕೆ ಕೂಡ ಒಂದು ಅವಕಾಶ. ಸಾಮಾನ್ಯವಾಗಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಾ ಒಂದು ವರ್ಷ ಆಯಿತು. ಪ್ರವಾಸೋದ್ಯಮ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೇನೆ ಅದರಲ್ಲಿ ಸಿಗುವಂಥ ಒಂದು ಉದ್ಯೋಗಕ್ಕೆ ಸಿಗುವಂಥ ಅವಕಾಶಗಳು ಭಾಳ ವಿಪುಲವಾಗಿದ್ದಾವೆ. ನಾವು ಪ್ರವಾಸೋದ್ಯಮ ಒಂದನ್ನೇ ಇಟ್ಕೊಂಡ್ಬಿಟ್ಟು ನಾವು ಸಾಕಷ್ಟು ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಅಂದೇ ಇಲ್ಲಿ ನಮ್ಮ ರಾಜ್ಯದಿಂದಲ್ಲ ನಮ್ಮ ರಾಷ್ಟ್ರದಿಂದ ತೋರಿಸ್ಬೋದು ಅನ್ನೋಷ್ಟು ಮಟ್ಟಿಗೆ ವಿಪುಲವಾದ ಅವಕಾಶಗಳಿದೆ. ಅದಕ್ಕೆ ಹಂಸಲೇಖ ಅವ್ರು ಹೇಳೋ ಹಾಗೆ ಇಚ್ಛಾಶಕ್ತಿ ಬೇಕು, ಸರ್ಕಾರಕ್ಕೂ ಇಚ್ಛಾಶಕ್ತಿ ಬೇಕು, ಮತ್ತು ಅಲ್ಲಿರೋ ಅಧಿಕಾರಿಗಳಿಗೂ ಒಂದು ಹುಮ್ಮಸ್ಸು ಉತ್ಸಾಹ ಬೇಕು. ಈಗ ಐಹೊಳೆ ಬಗ್ಗೆ ನಾನು ಹೇಳಬೇಕಾದ್ರೆ ಅದು ರಾಷ್ಟ್ರ ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾನಲ್ಲಿ ಅವರ ಒಂದು ಹದ್ದುಬಸ್ತನಿದೆ. ಕೆಲವು ತಾಣಗಳು ಅವರ ಹದ್ದುಬಸ್ತನಿದ್ರೆ ಇನ್ನು ಕೆಲವೊಂದು ರಾಜ್ಯದ ಇನ್ನೂ ಸಾವಿರಾರು ನಾವಿನ್ನೂ ಗುರುತಿಸಿಲ್ಲ. ಅಷ್ಟು ಮಟ್ಟಿಗೆ ಲೆಕ್ಕ ಇಲ್ಲದಷ್ಟು ತಾಣಗಳು ನಮ್ಮಲ್ಲಿ ಇನ್ನೂ ಇದೆ, ಗುರುತಿಸೋ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಪ್ರವಾಸೋದ್ಯಮ ಇಲಾಖೆ ಐಹೊಳೆ ಅಕ್ಕಪಕ್ಕದಲ್ಲಿ, ಪಟ್ಟದಕಲ್ಲು ಅಕ್ಕಪಕ್ಕದಲ್ಲಿ ಒಂದು ಪ್ರವಾಸಿಗರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಸೃಷ್ಟಿ ಮಾಡಲಿಕ್ಕೆ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದೆ. ಬಹುಶಃ ಕಳೆದ ಈ ಒಂದೂವರೆ ವರ್ಷದಲ್ಲಿ ಅವೆಲ್ಲನೂ ಕಾರ್ಯರೂಪಕ್ಕೆ ಬರುತ್ತದೆ. ಈ ಮಾಧ್ಯಮಗಳ ಮುಖಾಂತರ, ಮುಖ್ಯವಾಗಿ ಚಲನಚಿತ್ರ ಮುಖಾಂತರ ಜನರಿಗೆ ನಾವು ಪ್ರವಾಸಿ ತಾಣಗಳ ಪರಿಚಯ ಮಾಡಿಕೊಳ್ಳೋದು ಭಾಳ ಭಾಳ ಮುಖ್ಯ. ಇವತ್ತು ಕಲೆ ಸಂಸ್ಕೃತಿ ಬಗ್ಗೆ ನಾವು ಮಾಧ್ಯಮಗಳ ಮುಖಾಂತರ ಹಾಕಿಂತ ನಾವು ಚಲನಚಿತ್ರಗಳ ಮುಖಾಂತರ ಮಾಡಲು ಭಾಳ ಜನರಿಗೆ ಭಾಳ ಹತ್ತಿರ ಹೋಗ್ತೀವಿ ಅಂತ ನಾನು ಅನಿಸ್ತೇನೆ. ಅದು ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗೆ ಇದೆ ಅಂದರೆ, ನಾನು ಊರು ಬೀದರ್. ಆ್ಯಕ್ಚುಲಿ ಬೀದರ್ಲಿ ನಾವು ಚಿಕ್ಕವರಿದ್ದಾಗ ಒಂದು ಬರ ಅಂತ ಮೂವಿ ಬಂತು ಅನಂತ ನಾಗವ್ರದ್ದು. ನಾನು ಯಾವತ್ತಾದರೂ ಎಲ್ಲಾದರೂ ಬೀದರ್ನವನು ಅಂತ ಟ್ರೈನ್ನಲ್ಲೋ ಬಸ್ನಲ್ಲೋ ಪರಿಚಯ ಮಾಡ್ಕೊಂಡು ತುಂಬ ಬರ ಅಂತಲ್ಲ ನಿಮ್ಮ ಜಿಲ್ಲೆಯಲ್ಲಿ ಅನ್ನೋರು. ಅಷ್ಟು ಮಟ್ಟಿಗೆ ಪ್ರಭಾವನ ಬೀರುವಂಥ ಮಾಧ್ಯಮ ಇದೆ ಆ್ಯಕ್ಚುಲಿ. ಸೊ ಆ ಮಾಧ್ಯಮದಲ್ಲಿ ಇವತ್ತು ಐಹೊಳೆ ಮುಂಜಾಗಲು ಒಂದು ಉತ್ತಮ ಪ್ರವಾಸಿ ತಾಣ ಆಗಿ ಈ ಒಂದು ಚಲನಚಿತ್ರ ಮುಖಾಂತರ ಬರಲಿಕ್ಕೆ ಎಲ್ಲ ಏನೋ ಆಯಾಮಗಳನ್ನು ಎಲ್ಲ ಇದನ್ನು ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಂಥ ಚಿತ್ರಗಳು ಇನ್ನಷ್ಟು ಹೆಚ್ಚಿಗೆ ಬರಲಿ, ಐಹೊಳೆ ಒಂದು ಯಶಸ್ಸನ್ನು ಕಾಣಲಿ, ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಪಡ್ಕೊಳ್ಳಿ ಅಂತ ನಾನು ಆಶಯನ ವ್ಯಕ್ತಪಡಿಸ್ತೇನೆ. ನಾನು ಒಬ್ಬ ಅರಣ್ಯ ಅಧಿಕಾರಿಯಾಗಿ ನನ್ನೊಂದು ಕಳಕಳಿ ವಿನಂತಿ ಇದೆ, ಯಾಕೆಂದರೆ ಚಲನಚಿತ್ರಗಳ ಮುಖಾಂತರ ನೀವು ಏನು ಮಾಡ್ಬೋದು ಪ್ರಕೃತಿಗೆ ಅಂತ. ಈಗ ಐಹೊಳೆ ಅಂತ ಬಂತು, ಎಲ್ಲರೂ ಐಹೊಳೆ ನೋಡ್ಲಿಕ್ಕೆ ಹೋದಾಗ ಮೊಟ್ಟ ಮೊದಲು ಮಾಡೋ ಕೆಲಸ ಏನಂದರೆ ಕಸ ರಾಶಿ ತುಂಬೋದು ಜನ ಪ್ರವಾಸಿಗರು ಹೋಗಿ. ನಾವು ಈ ಥರ ಚಲನಚಿತ್ರ ಮುಖಾಂತರ ಒಂದು ಸಣ್ಣ ಪ್ರಯತ್ನ ಮಾಡಬೇಕಾಗಿರೋದು ಏನಂದರೆ, ಅಲ್ಲಿರೋ ನಿಮ್ಮ ಆ್ಯಕ್ಟರ್ಸ್ ಇರ್ಬೋದು ಅಥವಾ ಯಾರು ಇರ್ಬೋದು, ಯಾರೋ ಒಬ್ಬ ಪ್ರವಾಸಿಗ ಒಂದು ಬಾಟ್ಲ್ ಹೋಗಿದೆ ಅಂದರೆ ಇವ್ರು ಸುಮ್ಮನೆ ಹೋಗಿ ಒಂದು ತೊಗೊಂಡೋಗಿ ಡಸ್ಟ್ಬಿನ್ ಹಾಕಿರೋ ಒಂದು ಸಣ್ಣ ದೃಶ್ಯ ಇದ್ರೂ ಅದರ ಇಂಪ್ಯಾಕ್ಟ್ ಭಾಳ ಆಗಿರ್ತದೆ ಜನರ. ಸೊ ಆ ಥರ ಇದು ಇಂಪ್ಯಾಕ್ಟ್ಗಳನ್ನು ನಾವು ಮಾಡಿ ಈಗ ನಾವು ಸಾಕಷ್ಟು ನಾನು ನೋಡ್ತೇನೆ ಪ್ರವಾಸಿ ತಾಣ. ನಾವೆಲ್ಲ ಅರಣ್ಯ ಅಧಿಕಾರಿ ನಾವು ಯಾಕೆ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹೆದರ್ತೀವಿ ಅಂದರೆ ಎಲ್ಲೋ ಪ್ರಚಾರ ಆದ್ಕೊಳ್ಳಿ ಸಾವಿರಾರು ಜನ ಬಂದುಬಿಟ್ಟು ಗಲೀಜು ಮಾಡಿಬಿಡ್ತಾರೆ ಅನ್ನೋದೇ ನಮ್ಮ ಕಳಕಳಿ. ಹಾಗಾಗಿ ಬೇಡ ಬಿಡಪ್ಪ ಯಾಕೆ ಅನ್ನೋಷ್ಟು ಮಟ್ಟಿಗೆ ನಾವು ಹಿಂದೇಟನ್ನು ಆಗ್ತಾ ಇರ್ತೀವಿ. ಇನ್ನೊಂದು ನನ್ನ ಕಳಕಳಿ ಇದು ಒಂದು ನಾನು ವೇದಿಕೆಯನ್ನು ನಾನು
ಇದಕ್ಕೋಸ್ಕರ ಬಳಸ್ಕೊಳ್ತದೆ ಅಂತ ನನಗೆ ಅನಿಸ್ತಿದೆ. ಬಟ್ ಎಲ್ಲೂ ನನಗೆ ಬಹುಶಃ ಇಂಥ ವೇದಿಕೆಗಳು ಸಿಗ್ಲಿಕ್ಕಿಲ್ಲ. ನಾನು ಇವತ್ತು ಹುಲಿಯ ಒಂದು ಇದಿಟ್ಕೊಂಡು ಬಂದಿದ್ದೇನೆ. ನನಗೆ ನಾನು ಹುಲಿ ಯೋಜನೆಯಲ್ಲಿ ಕೆಲಸ ಮಾಡಿದ್ದೇನೆ, ದಾಂಡೇಲಿ ಹುಲಿ ಸಂಪ್ರದೇಶಕ್ಕೆ ಕೆಲಸ ಮಾಡಿದ್ದೇನೆ. ನನಗೆ ಆದಷ್ಟು ಕಾಡ್ತಾರದು ಒಂದೇ ಅಂತಂದರೆ, ಸಾಕಷ್ಟು ಸಿನಿಮಾಗಳಲ್ಲಿ ಹೀರೋಗಳು ಮತ್ತು ವಿಲನ್ಗಳು, ಮುಖ್ಯವಾಗಿ ವಿಲನ್ಗಳು, ಕೊರಳಲ್ಲಿ ಹುಲಿ ಇರುವಂಥ ಹುಲಿ ಉಗುರುಗಳಿರುವಂಥ ತಾಯಿತೆಗಳನ್ನು ಹಾಕ್ಕೊಳ್ತಾರೆ. ಹುಲಿ ಉಗುರುಗಳನ್ನು ಹೋಗಿ ಹುಲಿಗೆ ಹೋಗ್ಬಿಟ್ಟು ನೀನು ಸ್ವಲ್ಪ ಕೊಡಪ್ಪ, ನಾನು ನೇಲ್ ಕಟ್ಟನ್ನು ಕಟ್ ಮಾಡ್ಕೊಡ್ತೀನಿ, ನಿನ್ನ ಪಾಡಿ ನೀನು ಬದುಕು ಅಂತ ಹೇಳಲಿಕ್ಕಾಗಲ್ಲ. ಅಥವಾ ಸತ್ತಿರೋ ಹುಲಿಗಳಿಂದ ಅದನ್ನು ಹುಲಿ ಉಗುರುಗಳನ್ನು ತೆಗಿಲಿಕ್ಕಾಗಲ್ಲ, ಬಳಸ್ಲಿಕ್ಕೂ ಆಗಲ್ಲ. ನೀವೊಂದು ಹುಲಿ ಉಗುರು ಹಾಕ್ಕೊಂಡಿದ್ರಿ ಅಂತಂದ್ರೆ ಹುಲಿ ಸಾವಿಗೆ ಕಾರಣ ಆಗಿದ್ರು ಅಂತಲೇ ಅರ್ಥ. ಇದು ಸಾಕಷ್ಟು ನಾನು ಸಿನಿಮಾಗಳಲ್ಲಿ ಚಲನಚಿತ್ರಗಳಲ್ಲಿ ನೋಡ್ತೇನೆ. ಅದು ಮುಖ್ಯವಾಗಿ ನಾನು ತೆಲುಗುದಲ್ಲಂತೂ ಸಾಕಷ್ಟು ಸಿನಿಮಾಗಳಲ್ಲಿ ಪೋಸ್ಟ್ಗಳಲ್ಲಿ ನಾನು ನೋಡಿದ್ದೇನೆ. ಇದು ಎಷ್ಟರ ಮಟ್ಟಿಗೆ ಅಪರಾಧ ಅಂದರೆ, ಕನಿಷ್ಠ 3 ವರ್ಷ ನಾನ್ ವೇಲೇಬಲ್ ಅಫೆನ್ಸ್, ಪ್ರಚಾರ ಮಾಡೋದು ಅಷ್ಟೇ, ಹಾಕ್ಕೊಳ್ಳೋದು ಅಷ್ಟೇ. ಸೊ ಈ ಥರದ ನಾವು ಚಲನಚಿತ್ರಗಳ ಮುಖಾಂತರ ಒಬ್ಬ ಆಕ್ಟರು ಹೀರೋನು ಹಾಕೊಂಡು ಬಿಟ್ರೆ ಎಲ್ಲ ಅವ್ರ ಫಾಲೋವರ್ಸ್ ಫ್ಯಾನ್ಸ್ಗಳನ್ನ ನಾನು ಒಂದು ಹುಲಿ ಉಗುರು ಹಾಕೋಬೇಕಂತ ಅವ್ನು ಇಚ್ಛೆ ಪಟ್ರೆ, ಇರೋ ರಾಜ್ಯದಲ್ಲಿರುವಂತ ಒಂದು 500 ಹುಲಿಗಳು ಯಾವಾಗ್ಲೂ ಹೊರಟೋಗ್ಬಿಡ್ತವೆ, ನಮಗೆ ಅವುಗಳ ಸಂರಕ್ಷಣೆ ಮಾಡೋದು ಬಹಳ ಬಹಳ ಕಷ್ಟ ಆಗುತ್ತೆ. ಸೊ ಒಂದು ಕಲೆ ಸಂಸ್ಕೃತಿಯನ್ನ ಒಂದ್ ಕಡೆಗೆ ಎತ್ತಿ ಹಿಡಿಯೋದು, ಇನ್ನೊಂದು ಪ್ರಕೃತಿಯಲ್ಲಿರುವಂತ ವನ್ಯಜೀವಿಗಳ ಸಂರಕ್ಷಣೆಗೆ ಒಂದು ಮೆಸೇಜ್ ಅನ್ನ ಕೊಡೋದು. ನಾನು ಮೊಗ್ರಾಲದ ನಿರ್ದೇಶಕನಾಗಿದ್ದಾಗ, ನಿರ್ದೇಶಕನ ಆಗಿದ 13 ದಿವಸದಿಂದ ವಿಷ ಹಾಕಿ ಪ್ರಾಣಿಗಳನ್ನ ಸಾಯಿಸ್ತಾ ಇದ್ರು. ಯಾಕಪ್ಪ ಯಾರು ಮಾಡ್ತಾ ತಿಳ್ಕೊಳಕ್ಕೆ ನನಗೆ ಅಂಬರೀಶ್ ಅವ್ರದ್ದು ಮೃಗಾಲಯ ಸಿನಿಮಾ ನೋಡಬೇಕಾಯ್ತು. ಆವಾಗ ನನಗೆ ಎಲ್ಲ ಪ್ಲಾಟ್ ಗೊತ್ತಾಗ್ಬಿಡ್ತು, ಏನು ಹೇಗೆ ಮಾಡ್ತಾ ಇದ್ದಾರೆ ಇವರು ಅಂತ. ಸೊ ಆ ಒಂದು ಚಿತ್ರ ನನಗೆ ಆ ಪಜಲನ್ನು ಸಾಲ್ವ್ ಮಾಡಿ 10 ಜನರನ್ನ ಜೈಲಿಗೆ ತಳ್ಳಿಕ್ಕೆ ಒಂದು ಅವಕಾಶ ಆಯಿತು. ಸೊ ಹಾಗಾಗಿ ಚಲನಚಿತ್ರದಲ್ಲಿರುವಂಥ ಒಂದು ಪವರ್ಫುಲ್ ಮೀಡಿಯಾ, ಆ ಮಾಧ್ಯಮ, ಆ ಮಾಧ್ಯಮದ ಮುಖಾಂತರ ಇಡೀ ಸಮಾಜದ ಬಿಹೇವಿಯರ್ನ ಚೇಂಜ್ ಮಾಡೋ ಒಂದು ತಾಕತ್ತು ಶಕ್ತಿ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಈ ಭೂಮಿಗಳು, ಇದು ಈ ಐಹೊಳೆ ಅನ್ನೋದು ಒಂದು ಐತಿಹಾಸಿಕ ಒಂದು ಚಲನಚಿತ್ರ ಅಷ್ಟೇ ಅಲ್ಲದೆ, ಜನರ ಒಂದು ಬಿಹೇವಿಯರ್, ಪ್ರವಾಸಿ ತಾಣಕ್ಕೆ ಹೋಗಬೇಕಾದಾಗ ಮಾಡಬೇಕಾದಂಥ ಬಳಸ್ಬೇಕಾದಂಥ ಒಂದು ಸಣ್ಣ ಆಟಿಟ್ಯೂಡ್ನಲ್ಲಿ ಚೇಂಜ್ ಅಂತ ನಾವೇನಿರುತ್ತೆ ಅದು ತಂದರೂ ನಾವು ಈ ಯಶಸ್ಸನ್ನು ಕಾಣ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಮತ್ತೊಮ್ಮೆ ನನಗೆ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಪುಣ್ಯ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಗಣ್ಯರ ಮಧ್ಯೆ ಇದು ನಾನು ಹಂಸಲಿಕ್ಕವ್ರನ್ನ ಇಷ್ಟು ಹತ್ತಿರದ ನೋಡಿ ನಾಗತೇಳಿ ಚಂದ್ರಶೇಖರ್ ಅವ್ರನ್ನ ಇಷ್ಟು ನೋಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನ್ನ ಭಾಗ್ಯ ಅಂತ ಅನ್ಸ್ಕೊಂಡು ಮತ್ತೊಮ್ಮೆ ನಾನು ರವಿ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ನಾನು 2 ಮಾತು ಮುಗಿಸ್ತೇನೆ. ಮತ್ತು ಅರಣ್ಯ ಸಚಿವರು, ಮಾನ್ಯ ಪ್ರವಾಸೋದ್ಯಮ ಸಚಿವರು ಒಂದು ಮಾತು ಹೇಳಿದ್ದಾರೆ, ಈ ಥರದ ಯಾವುದೇ ಚಲನಚಿತ್ರಗಳನ್ನು ಮಾಡಲಿಕ್ಕೆ ಮಾಧ್ಯಮ ಮುಂದೆ ಬಂದರೆ ಸರ್ಕಾರ ಆದಷ್ಟು ಹೆಲ್ಪ್ ಮಾಡ್ತದೆ, ಅದಕ್ಕೆ ಜೊತೆಯಲ್ಲಿ ನಿಂತ್ಕೊಳ್ತದೆ ಅನ್ನೋ ಒಂದು ಮಾತನ್ನು ಅವರು ನನ್ನ ಮುಖಾಂತರ ತಮಗೆ ಹೇಳಿ ಕೇಳಿದ್ದಾರೆ. ಆ ಮಾತನ್ನು ಕೂಡ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ನಮ್ಮ ಚಂದನವನ ಇನ್ಮುಂದೆ ಈ ಥರ ಸಿನಿಮಾಗಳನ್ನ ಮಾಡಲಿ ಅಂತ ನಾವು ಹಾರೈಸ್ತೀವಿ ಸರ್. ಈಗ ಪ್ರೊಫೆಸರ್ ನಾಗತೇಳಿ ಚಂದ್ರಶೇಖರ್ ಸರ್ ಮಾತಾಡಬೇಕು ಅಂತ ಕೇಳ್ಕೊಂತೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಸಮಾರಂಭದ ಅಧ್ಯಕ್ಷರಾದ ಶ್ರೀ ಲಕ್ಷ್ಮೀನಾರಾಯಣ ಅವರೇ, ಪ್ರವಾಸೋದ್ಯಮದಲ್ಲಿರುವ ಜನಪರ ಯೋಜನೆಗಳಿರುವ ಶ್ರೀ ಮನೋಜ್ ಕುಮಾರ್ ಅವರೇ, ಹಂಸಲೇಖ ದಂಪತಿಗಳೇ ಮತ್ತು ಜಿ ವಾಹಿನಿಯ ಆಂಟೋನಿ ಅವರೇ, ಸಿರಿವರ ಅವರೇ ಮತ್ತು ಅಷ್ಟಮ್ ದೇವತೆಗಳಾಗಿರುವ ಎಲ್ಲ ನಿರ್ಮಾಪಕ ಮಿತ್ರರೇ, ಪುಟಾಣಿಗಳೇ, ನನ್ನ ಮಾಧ್ಯಮದ ಮಿತ್ರರೇ ಮತ್ತು ಕಲಾವಿದ ಇಲ್ಲಿ ಮುತ್ತುರಾಜ್ ಇದ್ದಾರೆ, ಇನ್ನಿತರ ಉದ್ಯಮದಿಂದ ಬಂದಿರಬಹುದಾದ ಎಲ್ಲ ಸ್ನೇಹಿತರೆ, ಒಂದು ದೂರದ ಪ್ರಯಾಣದಲ್ಲಿ ರವಿ ನನಗೆ ಈ ಕಥೆಯನ್ನ ಜೊತೆಯಾಗಿ ಸಹ ಪ್ರಯಾಣಕನಾಗಿ ಹೇಳಿದ. ನಾನು ಆಗ ಅದನ್ನು ತುಂಬ ಇಷ್ಟಪಟ್ಟೆ ಕಥೆನ. ಯೂಶ್ವಲಿ ನಾವು ಇನ್ನೂ ಕೆಲವರು ಪರಸ್ಪರ ಕತೆ ಹೇಳುವ, ಕಥೆಯ ಬಗ್ಗೆ ನಮ್ಮ ಪ್ರತಿಕ್ರಿಯೆ ಕೊಡುವ, ಚರ್ಚಿಸುವ ಸಂವಾದವನ್ನು ಇಟ್ಟುಕೊಂಡಿದ್ದೇವೆ. ಹೀಗಾಗಿ ರವಿ ಆ ಕಥೆಯನ್ನು ಹೇಳಿದಾಗ ನನಗೆ ನಾನು ತುಂಬ ಮೆಚ್ಚಿಕೊಂಡೆ. ಯಾಕೆಂದರೆ ಇವತ್ತು ರಾಜ್ಯೋತ್ಸವ ಕನ್ನಡ ಅಂದರೆ ಅದು ಕನ್ನಡ ಸಾಹಿತ್ಯ, ಕನ್ನಡ ಪುಸ್ತಕ ಪ್ರಪಂಚ ಅಂತ ಮಾತ್ರ ಖಂಡಿತ ಅಲ್ಲ, ಅದನ್ನು ಹಂಸಲೇಖ ಅವರು ಹೇಳಿದ್ದಾರೆ. ಕನ್ನಡ ಅಂದರೆ ಅದರಲ್ಲಿ ಅನೇಕ ಸಂಗತಿಗಳು ಅಂತರ್ಗತವಾಗಿರುತ್ತೆ. ಶಿಲ್ಪಕಲೆ, ಚಿತ್ರಕಲೆ, ವರ್ಣಕಲೆ, ನೃತ್ಯ, ಹಾಡು, ಸಂಗೀತ, ಹೀಗೆ ಪ್ರದರ್ಶನ ಕಲೆಗಳು, ಜನರಾಡುವ
जनपद मातुगळु बगटुगळु गादेगळु नम्म ऐतिह्यगळु परिसर प्राणि इष्टु दोड्ड जगत्तु सेरि कन्नड आगुत्ते कन्नड अंद्रे कन्नड वर्णमाले मात्र अथवा साहित्यगळ ಸೀಮಿತವಾಗಿ ನೋಡುವಂಥದ್ದು ಖಂಡಿತ ತಪ್ಪು. ಆದಷ್ಟು ಇದರ ರಾಜ್ಯೋತ್ಸವ ಆ ದೃಷ್ಟಿಯಲ್ಲಿ ಬರುತ್ತಿರುವ ನಮ್ಮ ಐಹೊಳೆ ಬಹಳ ಅರ್ಥಪೂರ್ಣವಂತು. ರವಿ ನಿರ್ದೇಶಕ ಆಗಿ ಈ ಸಿನಿಮಾ ಮಾಡುವಾಗ ಈ ಸಿನಿಮಾ ಚೆನ್ನಾಗಿರುತ್ತೆ ನಾನಿನ್ನು ನೋಡಿಲ್ಲ, ಚೆನ್ನಾಗಿರುತ್ತೆ ಅಂತ ನನಗೆ ಯಾಕೆ ಅನ್ಸುತ್ತೆ ಅಂದರೆ, ಚೆನ್ನಾಗಿ ಎನ್ನುವುದು ರಿಲೇಟಿವ್ ಆದ ವರ್ಡು, ಯಾಕೆ ಅನ್ಸುತ್ತೆ ಅಂದರೆ ಅವನ ವ್ಯಕ್ತಿತ್ವದಲ್ಲಿರುವ ಇತರೆ ಮಗ್ಗಲುಗಳು ನನಗೆ ಗೊತ್ತು. ಆತನ ರಂಗಭೂಮಿ ಚಟುವಟಿಕೆ ಗೊತ್ತು, ಪುಸ್ತಕ ಪ್ರಕಾಶನ ಮಾಡ್ತಾನೆ, ರಂಗಭೂಮಿ ನಾಟಕ ಸಾಹಿತ್ಯ ಎಲ್ಲ ಕಡೆ ತೊಡಗಿಸ್ಕೊಂಡು ಸಮಾಜದ ಪರವಾದ ಕೆಲಸಗಳನ್ನು ಮಾಡುವಂಥ ಈ ಗೆಳೆಯ ಬಹಳ ವಾಣಿಜ್ಯದ ವ್ಯಾಕರಣದ ಬೃಹತ್ ಚಿತ್ರವನ್ನು ಮಾಡೋಕ್ಕಾಗದಿದ್ರು ಕೂಡ ಸರಳವಾದ ಜನಪರವಾದ ಜನಕ್ಕಿಷ್ಟವಾಗುವ ಒಳ್ಳೆಯ ಸಿನಿಮಾ ಮಾಡಿರ್ತಾನೆ ಅನ್ನುವಂಥ ಆಶಯ ನಂದು. ಇಲ್ಲಿರೋ ಎಲ್ಲ ವಿವರಗಳನ್ನು ನೋಡಿದಾಗ ಅದು ಮತ್ತಷ್ಟು ಸಾಬೀತಾಗತ್ತೆ. ಹಂಸಲೇಖ ಅವರು ಹೇಳಿದ ಮಾತಿಗೆ ಪೂರಕವಾಗಿ ನಾನು ಅದನ್ನು ಪ್ರಸ್ತಾಪಿಸ್ಬೇಕಂತಿದ್ದೆ. ಅವ್ರು ಹೇಳಿರೋದ್ರಿಂದ ಒಂದು ಮಾತು ಮುಂದುವರಿಸಿ ಅದನ್ನು ವಿವರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ ನಮ್ಮ ದೇಶ ತುಂಬ ವೈವಿಧ್ಯವಾದ ದೇಶ, ಚಾರಿತ್ರಿಕವಾದ ದೇಶ, ಪೌರಾಣಿಕವಾದ ದೇಶ. ಇಲ್ಲಿ ಪುರಾಣಗಳಿವೆ, ಚರಿತ್ರೆ ಇದೆ, ಜನಪದ ಇದೆ, ಇವೆಲ್ಲ ನಮ್ಮ ಬೇರುಗಳು. ಅವುಗಳ ಪ್ರತಿಫಲವಾಗಿ ವೇಲೂರು, ಹಳೇಬೀಡು, ಶ್ರವಣ ಬೆಳಗೊಳ ಅಥವಾ ಬಿಜಾಪುರ, ಪಟ್ಟದಕಲ್ಲು ಇತ್ಯಾದಿ ಇತ್ಯಾದಿಗಳಿದ್ದಾವೆ. ಈ ಒಂದು ಜನಪದ ಸಾವಿರಾರು ವರ್ಷಗಳ ಇವುಗಳನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ ಅನ್ನೋದು ಎಲ್ಲ ನಮ್ಮ ಮನೋಜ್ ಕುಮಾರ್ ಅವರ ಮಾತಿನಲ್ಲಿ ಕೂಡ ವ್ಯಕ್ತವಾಯಿತು. ಇದೊಂದು ಬಹಳ ಸಂಕಟವನ್ನು ಉಂಟು ಮಾಡುವಂಥದ್ದು. ಚರಿತ್ರೆಯೇ ಇಲ್ದಿರ್ತಕ್ಕಂಥ ಒಂದು ದೇಶಗಳು, ಉದಾಹರಣೆಗೆ ಅಮೆರಿಕ, ನೀವು ಹುಡುಕಿದ್ರೆ ಒಂದು 200 ವರ್ಷ ಹೋಗ್ಬೋದು ಇಷ್ಟೇ ಅವರು. ಅದ್ರ ಹಿಂದಕ್ಕೆ ಅವ್ರಿಗೆ ಚರಿತ್ರೆ ಇಲ್ಲ, ಅವರೆಲ್ಲ ಯುರೋಪಿನಿಂದ ಹೊಸ ವಲಸೆ ಹೋಗಿ ವಸಾಹತು ಮಾಡಿ ಅಲ್ಲಿ ಇದ್ದಂತಹ ಮುಗ್ಧ ಮೂಲ ನಿವಾಸಿಗಳನ್ನು ನಾಶ ಮಾಡಿ ಅಲ್ಲಿ ಒಂದು ಕಲೋನಿಯನ್ನು ಮಾಡಿಕೊಂಡ್ರು. ಹೀಗಾಗಿ ಅವ್ರು ಏನು ಮಾಡ್ತಾರೆ, ಈಗ ಸಿನಿಮಾ ಮಾಡಬೇಕು ಅಂದರೆ ಹಿಂದಕ್ಕೆ ನೋಡೋಕೆ ಏನಿಲ್ಲ, ಅವ್ರಿಗೆ ಮುಂದಕ್ಕೆ ನೋಡ್ತಾರೆ, ತುಂಬ ಮುಂದಕ್ಕೆ ನೋಡ್ತಾರೆ. ಅದಕ್ಕೆ ಸೈಫೈಗಳಾಗೋದು. ಯಾಕೆ ವೈಜ್ಞಾನಿಕ ಚಿತ್ರಗಳನ್ನು ಮಾಡ್ತಾರೆ, ಬೇರೆ ಗ್ರಹದ ಜೊತೆ ಜಗಳಾಡ್ತಾರೆ ಅಂದರೆ ಈ ಭೂಮಿ ಮೇಲೆ ಕೆಳಗಡೆ ಏನಿದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಪಾಪ. ಹೀಗಾಗಿ ಸೈಫೈನ ಒಂದು ಕಲ್ಚರ್ ಅವರಿಂದ ಯಾಕಷ್ಟು ಬಂದಿದೆ ಅಂದರೆ ಬೇರುಗಳಿಲ್ಲದ ಸಂಸ್ಕೃತಿಯಿಂದ ಅವರು ಇರೋದ್ರಿಂದ. ಹೀಗಾಗಿ ಲಿಬರ್ಟಿ ಆಫ್ ಸ್ಟ್ಯಾಚ್ಯೂ ಬಗ್ಗೆ ಅವರು ಸರ್ ಹೇಳಿದರು, ಆ ಥರ ಅಮೆರಿಕದ ಯಾವೂರಿಗೋದ್ರೂ ಒಂದು ಸಣ್ಣದೇನೋ ಒಂದು ಗೋಡೆ ಇರುತ್ತೆ, ಅದಕ್ಕೊಂದು ಒಳ್ಳೆ ಬ್ರೋಷರ್ ಮಾಡಿ, ಅದಕ್ಕೊಂದು ಆಡಿಯೋ ಮಾಡಿ, ಅದಕ್ಕೆ ಬಹುಭಾಷೆಯಲ್ಲಿ ಆಡಿಯೋ ಮಾಡಿ, ಗೈಡ್ ಇಟ್ಟು ಅಲ್ಲಿ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅದಕ್ಕೆ ತೋರಿಸಿ ವರ್ಣಿಸಿ ಕೇಳಿದರೆ 150 ವರ್ಷದಿಂದ ಒಬ್ಬ ಒಂದು ಪಿರಂಗಿ ಆಸಿರ್ತಾನೆ ಯಾರೋ ಒಬ್ಬ, ಅವನೊಂದು ಚಿತ್ರ ಇರುತ್ತೆ. ಈ ಥರದ ನೂರಾರು ನಾನು ಕುತೂಹಲದಿಂದ ಅಂಥ ಘಟನೆ ಹೋದಾಗ ನಮ್ಮ ದೇಶಕ್ಕೆ ಏನಾಗಿದೆ, ಯಾಕೆ ಇಷ್ಟು ದೊಡ್ಡ ದೊಡ್ಡ ಸಂಸ್ಕಾರ ಇದನ್ನಿಟ್ಟುಕೊಂಡು ನಾವು ಅವುಗಳನ್ನು ಉಳಿಸ್ಕೊಳಕ್ಕಾಗ್ತಿಲ್ಲ ಅಂತ. ನಾನೊಂದು ಚಿತ್ರವನ್ನು ತಾಜ್ ಮಹಲ್ ಮುಂದೆ ಮಾಡಬೇಕಾ ಸಂದರ್ಭ ಬಂತು. ಎಷ್ಟು ತೊಂದರೆ ಇದೆ ಅಂದರೆ ಅಲ್ಲಿ ಮಾಡಲಿಕ್ಕೆ ಪ್ರವಾಸೋದ್ಯಮದ ಅಧಿಕಾರಿಗಳಿಗಿದ್ದಾರೆ ಅಲ್ಲಿಗೆ, ಬಹಳ ಕಷ್ಟ ಸಿನಿಮಾ ಮಾಡೋದು. ಈ ಗ್ರಾಫಿಕ್ಸ್ ಅಂತ ಒಂದು ಶನಿ ಬಂದ್ಬಿಟ್ಟು ಏನು ಕೇಳಿದ್ರು ಗ್ರಾಫಿಕ್ ಮಾಡ್ಕೊಳ್ಳಿ ಸರ್, ಗ್ರಾಫಿಕ್ಸ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿ ಎಲ್ಲವನ್ನು ಅದರ ಮೇಲೆ ಹಾಕಿ ಇವತ್ತು ರವಿ ಹೇಳ್ತಿದ್ದ ಇದನ್ನು ಹೇಗೆ ಚಿತ್ರೀಕರಣ ಮಾಡಿದೆ ಅಂತ ಅದರ ಸಾಹಸವನ್ನು ನಾನು ಅರ್ಥ ಮಾಡ್ಕೋಬಹುದು. ತುಂಬ ಕಷ್ಟ. ನಿಮ್ಗೆ ಇವಾಗಲೂ ತಾಜ್ಮಹಲ್ ಶೂಟ್ ಮಾಡಬೇಕಾದ್ರೆ ಟ್ರೈಪಾಡ್ ತಗೊಂಡೋಗಂಗಿಲ್ಲ, ಸೌಂಡ್ ತಗೊಂಡೋಗಂಗಿಲ್ಲ, ಕ್ಯಾಮ್ರಾನ ನೀವು ಹೆಗಲ ಮೇಲೆ ಇಟ್ಕೊಂಡು ಹೋಗಬೇಕು, ಮೊಬೈಲ್ ತಗೊಂಡೋಗಂಗಿಲ್ಲ, ಟ್ರಾಲಿ ತಗೊಂಡೋಗಂಗಿಲ್ಲ, ಕ್ರೇನ್ ತಗೊಂಡೋಗಂಗಿಲ್ಲ. ತಾಜ್ಮಹಲ್ ಸುಮಾರು 10 ಕಿಲೋಮೀಟರ್ ದೂರದಿರೋ ಒಂದು ಕಲ್ಲು ಬೆಂಚ್ ಇರುತ್ತೆ, ಅಲ್ಲಿ ಕ್ಯಾಮ್ರಾ ಇಟ್ಕೋಬೇಕು, ಕಲಾವಿದರನ್ನ ಅಲ್ಲಿಗೆ ಕಳಿಸ್ಬೇಕಷ್ಟೇ, ನೀವು ಹೋಗಂಗಿಲ್ಲ. ಎಷ್ಟು ರಿಸ್ಟ್ರಿಕ್ಷನ್ ಅಂತಂದ್ರೆ ಅದು ಸುರಕ್ಷತೆ ದೃಷ್ಟಿಯಿಂದ ಸರಿ ಇರಬಹುದು. ಇದು ಒಂದು ಅತಿರೇಕ ಆದರೆ ಡಿವಾರ್ಸಿಟ್ ಇಡೋದು, ಬ್ಯೂರಾಕ್ರಸಿ, ಪ್ರಾಚ್ಯ ವಸ್ತುವಿನ ಇಲಾಖೆ ಜೊತೆಗೆ ಒಡನಾಟ ಮಾಡೋದಿದೆಯಲ್ಲ ಚಿತ್ರೀಕರಣ ಮಾಡೋರು, ತುಂಬಾ ಕಷ್ಟ. ಪ್ರತಿ ಮೀಟಿಂಗ್ನಲ್ಲೂ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿ ಅಂತ ನಾವು ಕೇಳ್ತಿರ್ತೀವಿ ತತ್ವ ಮಾಡುವಾಗ, ಆದರೆ ಇವತ್ತಿಗೂ ಅದು ಏಕಗವಾಕ್ಷಿ ಯೋಜನೆ ಇಲ್ಲ. ಅನೇಕ ಇಲಾಖೆಗಳ ಅನುಮತಿಯೊಂದಿಗೆ ಪ್ರವೇಶ ಮಾಡಬೇಕು, ಮಾಡಿದರೂ ಕೂಡ ಚಿತ್ರೀಕರಣ ಕೊಡೋ ಅವಧಿ ಇತ್ಯಾದಿಯಾದಂಥ ಷರತ್ತುಗಳು ತುಂಬ ಕಷ್ಟ. 10 ವರ್ಷ ಆದಮೇಲೆ ನಮಗೆ ಡಿಪಾಸಿಟ್ ವಾಪಸ್ ಬಂತು. ಅಲ್ಲಿ ನಾವೇನು ಡಿಪಾಸಿಟ್ ಇಡಬೇಕದು, ಅದು 10 ಇಯರ್ಸ್ ಆಗಿದೆ ರಿಟರ್ನ್ ಮಾಡಬೇಕಾದ್ರೆ. ನಾವು ಬಂದ ಮೇಲೂ ತಾಜ್ ಮಹಲ್ ಬಿದ್ದಿಲ್ಲ, ಕ್ಷೇಮವಾಗಿದೆ ಅಂತ ನಾವು ಅನೇಕ ಸರ್ಟಿಫಿಕೇಟ್ಗಳನ್ನು ಪ್ರೊಡ್ಯೂಸ್ ಮಾಡಿ ವಾಪಸ್ ತಗೋಬೇಕಾದ ಸ್ಥಿತಿ ಇದೆ. ಇದು ಒಂದು ಉದಾಹರಣೆ ಅಷ್ಟೆ. ಇದನ್ನು ಈ ಥರದ
ನಮ್ಮ ಮನೋಜ್ ಕುಮಾರ್ ಅಂತ ಉತ್ಸಾಹಿ ಅಧಿಕಾರಿ ಮಿತ್ರರು ಅವರ ಮಿತಿಯಲ್ಲಿ ಸಡಿಲಗೊಳಿಸಬೇಕು, ಆದಷ್ಟು ಸಡಿಲ ಮಾಡಬೇಕು. ನೀವು ಯಾವಾಗ ಸಡಿಲ ಮಾಡಲ್ಲ ಅಲ್ಲಿರುವ ಸ್ಥಳೀಯ ಮಧ್ಯವರ್ತಿಗಳು ದುರುಪಯೋಗ ಮಾಡ್ಕೊಳ್ತಾರೆ, ಅವರೇ ಅದರ ಮಾಲೀಕರ ಥರ ನಡ್ಕೊಳ್ತಾರೆ, ಅವರೇ ಅವರೊಂದು ಫೀಸ್ ವಸೂಲು ಮಾಡ್ಕೊಳ್ತಾರೆ, ಸ್ಥಳೀಯ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಅವ್ರದ್ದೊಂದು ರೋಲ್ ಕಾಲ್ ಒಂದು ಗೈಡ್ಗಳು ಶುರುವಾಗ್ಬಿಡ್ತಾರೆ, ಮತ್ತು ಅವರು ಗೈಡ್ಗಳಲ್ಲ ಮಿಸ್ಗೈಡ್ಗಳು ಮಾಡ್ತಾರೆ, ಚರಿತ್ರೆಯೂ ತಪ್ಪು ಹೇಳ್ತಿರ್ತಾರೆ. ಅದನ್ನು ಪುಟ್ಟಣ್ಣ ಚೆನ್ನಾಗಿ ನಾಗರಹಾವಿನಲ್ಲಿ ಹೇಳಿದ್ದಾರೆ, ಚಿತ್ರದುರ್ಗದ ಬಗ್ಗೆ ಗೈಡ್ ಹೇಗೆ ತಪ್ಪು ಮಾಹಿತಿ ಕೊಡ್ತಾನೆ ಅನ್ನೋದನ್ನು. ಈ ದೃಷ್ಟಿಯಿಂದ ಪ್ರವಾಸೋದ್ಯಮದ ಬಗ್ಗೆ ವಿಶೇಷವಾದ ಪಾಲಿಸಿಯನ್ನು ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಪ್ರತಿ ರಾಜ್ಯದಲ್ಲೂ ಪಾಲಿಸಿ ಇದೆ, ಫಿಲ್ಮ್ ಪಾಲಿಸಿ ಆಫ್ ಟೂರಿಸಂ ಅಂತ. ಗುಜರಾತ್ ಕೂಡ ಇತ್ತೀಚಿನ ತನ್ನ ಇದನ್ನು ಹೊಸದಾಗಿ ಪ್ರಕಟಿಸಿದೆ. ಅದನ್ನು ಇತ್ತೀಚಿನ ಒಂದು ನಿಯೋಗದಲ್ಲಿ ಕಾಸರವಳ್ಳಿ ಸರ್, ನಾವೆಲ್ಲ ಒಂದಷ್ಟು ಜನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಪ್ರವಾಸೋದ್ಯಮವನ್ನು ಸಿನಿಮಾಗಳಲ್ಲಿ ಬಳಸ್ಕೊಳ್ಳೋದಕ್ಕೆ ಯಾವ ರೀತಿ ಇದು ಮಾಡ್ಬೋದು ಅಂತಕ್ಕಂಥ ಒಂದು ವಿಶೇಷ ಮನವಿಯನ್ನು ನಾವು ಸಲ್ಲಿಸಿದ್ವಿ ನಿರ್ದೇಶಕರ ನಿಯೋಗದಿಂದ ಹೋಗಿ. ಇದು ಒಂದು ಪೂರಕವಾದ ವಿಚಾರ. ಇಂಥ ಸಭೆಗಳಲ್ಲಿ ಯಾಕೆ ಹೇಳ್ಬೋದು ಅಂತಂದರೆ, ಇದು ಬಹಳ ಕೌಟುಂಬಿಕವಾದ ಆಪ್ತವಾದ ಸಭೆ ಥರ ಅನ್ನಿಸ್ತಾ ಇದೆ ನನಗೆ. ಟಿಪಿಕಲ್ ಫಿಲ್ಮ್ ಪ್ರೋಗ್ರಾಮ್ ಥರ ಇಲ್ಲ ಇಲ್ಲಿ. ಅದನ್ನು ಸಂಸ್ಲೇಖ ಅವರು ಆರಂಭದಲ್ಲೇ ಮಾಡಿದ್ರಿಂದ ನಮಗೆ ಆ ದಾರಿಯಲ್ಲಿ ಇನ್ನೊಂದು ಎರಡು ಮಾತುಗಳನ್ನ ಹೇಳಲಿಕ್ಕೆ ಅನುಕೂಲ ಆಗ್ತಾ ಇದೆ. ಈ ದೃಷ್ಟಿಯಿಂದ ಪ್ರಾಚ್ಯ ವಸ್ತುಗಳನ್ನು ಇಟ್ಟುಕೊಂಡೇ ಸಿನಿಮಾ ಮಾಡೋಕ್ಕಾಗಲ್ಲ, ಸಿನಿಮಾ ಕಥೆ ಬೇಕು. ಆ ಕಥೆ ಇಲ್ಲದಿದ್ದರೆ ನಿಮ್ಮದು ಪ್ರವಾಸೋದ್ಯಮದ ಸಾಕ್ಷ್ಯಚಿತ್ರ ಕೂಡ ಆಗುತ್ತೆ, ಅದು ಅಪಾಯ ಇರುತ್ತೆ. ಸೊ ಹಾಗಾಗಿ ಪ್ರವಾಸೋದ್ಯಮದ ವಿವರಗಳನ್ನು ಕಥೆಯಲ್ಲಿ ಅಂತರ್ಗತ ಮಾಡಿಕೊಂಡು ಕಥೆಗೆ ಚ್ಯುತಿ ಬರದ ಹಾಗೆ ಕಥೆಯನ್ನು ಉಳಿಸ್ಕೊಂಡು ಅದಕ್ಕೆ ಪೂರಕವಾಗಿ ಹಿನ್ನೆಲೆಯಾಗಿ ನಾವು ಅವುಗಳನ್ನು ಬೆಳೆಸ್ಕೊಳ್ಬೇಕು. ಹಿಂದೆ ಹಂಪೆಯನ್ನು ಕುರಿತು ತುಂಬ ಚಿತ್ರಗಳನ್ನು ಕೆ ವಿ ರಾಜು ಅವರೆಲ್ಲ ತುಂಬ ನಿರ್ದೇಶಕರು ಪ್ರಯತ್ನ ಮಾಡಿದ್ದಾರೆ, ಆದರೆ ಅವು ಇನ್ನಷ್ಟು ಸಡಿಲವಾಗಬೇಕು. ಆದರೆ ಸೆನ್ಸಾರ್ ಮಂಡಳಿಯ ಹಾಗೇನೆ ಅದು ಸಡಿಲ ಮಾಡಿದ ತಕ್ಷಣ ಸಿನಿಮಾದವರಲ್ಲಿ ಹೋಗಿ ಆ ಎಲ್ಲ ಗೋಪುರಗಳ ಮೇಲೆ ಡ್ಯಾನ್ಸರ್ಸ್ ನಿಲ್ಲಿಸಿಬಿಟ್ಟು ದೀಪ ಹಚ್ಚಿಬಿಟ್ಟು ಬೆಂಕಿ ಹಾಕಿ ಹೊಗೆ ಹಾಕಿ, ಇದೂ ಕೂಡ ಇನ್ನೊಂದು ಅತಿರೇಕ ಆಗಿದೆ. ನನಗೆ ಕಾರ್ಕಳದಲ್ಲಿ ಒಂದು ಜೈನ ಮಂದಿರದಲ್ಲಿ ಪಾಪ ಅವರು ಸ್ವಾಮೀಜಿಯವರು ಸಿನಿಮಾದವ್ರನ್ನ ಪರ್ಮಿಷನ್ ಕೊಟ್ಬಿಟ್ಟು ಅವರು ಅದರಲ್ಲಿ ಒಂದು ಐಟಮ್ ಸಾಂಗ್ ಮಾಡಿಸ್ಬಿಟ್ಟಿದ್ದಾರೆ. ಅವರು ಸಿನಿಮಾ ಅಂದರೆ ಎಷ್ಟು ಒಡಗ್ತಾರೆ ಅಂದರೆ, ನೀವು ಎಂಥ ಒಳ್ಳೆ ಸ್ಕ್ರಿಪ್ಟ್ ತೊಗೊಂಡೋದ್ರು ಕೂಡ ಒಳಕ್ಕೆ ಬಿಡಿಬಿಡಿ ಅವ್ರನ್ನ ಅಂತ ಹೇಳಿದ್ದಾರೆ. ಕಾರ್ಕಳ ಮಡುಬಿದ್ರಿ ಮೂಡುಬಿದ್ರಿ ಪಡುಬಿದ್ರಿ ಕಡೆ ಇರುವಂಥ ಸಾವಿರ ಕಂಬದ ಬಸದಿಯಲ್ಲಿ ಅಲ್ಲಿರುವ ಜೈನ ಯಾತ್ರಾ ಒಂದು ಸ್ಥಳ ಅದು. ಅಲ್ಲಿಯ ಮುನಿಗಳನ್ನು ಕೇಳಿದರೆ ಸಿನಿಮಾದ ಬಗ್ಗೆ ಅವ್ರಿಗೆ ಇನ್ಯಾವತ್ತೂ ಗೌರವ ಬರಲ್ಲ. ಹಾಗೆ ಅಲ್ಲಿ ಹೋಗಿ ಏನೇ ಆ ಸ್ಥಳಕ್ಕೆ ಒಂದು ಔಚಿತ್ಯ ಪ್ರಜ್ಞೆ ಇರುತ್ತೆ, ಅದನ್ನು ಬಿಟ್ಟು ಇನ್ನೇನೋ ಮಾಡಿಬಿಡೋದಲ್ಲಿ. ರಾತ್ರಿ ಚಿತ್ರೀಕರಣ ಅಂತ ಎಲ್ಲರೂ ರಾತ್ರಿ ಚಿತ್ರೀಕರಣ ಕೊಟ್ಟು ಹೋದರೆ ಇವರು ಬೆಳಗ್ಗೆ ಅವ್ರು ಬಂದು ನೋಡಿದ್ರೊಳಗಡೆ ಅಲ್ಲಿ ರಕ್ತ ಮಾಂಸ ಎಲ್ಲ ತೇಲ್ತಾ ಇರತ್ತೆ, ಎಲ್ಲ ಗೋಡೆಗಳಿಗೂ ಕುಂಕುಮ ಬಳದು ಆ ದೀಪ ಹಚ್ಚಿ ಹೊಗೆ ಹಚ್ಚಿ ಅದರ ಆಕಾರವನ್ನೇ ವಿಕಾರ ಮಾಡಿರ್ತಕ್ಕಂಥದ್ದು ಉದಾಹರಣೆಗಳಿದೆ. ಇದು ಎಲ್ಲರೂ ಅಂತ ಅಲ್ಲ, ಇಲ್ಲಿ ಏನಂದರೆ ಇವರೊಂದು ಮಾತು ಹೇಳಿದರು, ಪ್ರವಾಸಿಗರು ಜಾಸ್ತಿ ಆದರೆ ಪ್ರವಾಸ ಕೆಟ್ಟ ಹೋಗುತ್ತೆ ಜಾಗ ಅಂತ. ಹಾಗೆ ಸಿನಿಮಾದವರು ಕೂಡ ನಾವು ಒಂದು ಕಡೆ ಚಿತ್ರೀಕರಣಕ್ಕೆ ಹೋದರೆ ನಾವು ವಾಪಸ್ ಬರುವಾಗ ನಾನಂತೂ ಇದನ್ನು ಪಾಲಿಸ್ತೀನಿ, ಅದೊಂದು ಚಿಕ್ಕ ಮನೆ ಇರಲಿ ದೇವಸ್ಥಾನ ಇರಲಿ ಯಾವುದೇ ಸಾರ್ವಜನಿಕ ಜಾಗ, ನಾವು ಬಿಟ್ಟು ಬರುವಾಗ ನಾವು ಹೋದಾಗ ಹೇಗಿತ್ತು ಅದಕ್ಕಿಂತ ಚೆನ್ನಾಗಿ ಅದನ್ನು ಇಟ್ಟು ಬರಬೇಕು. ಅದು ತುಂಬ ಮುಖ್ಯ. ಇಲ್ಲದಿದ್ರೆ ನಾವು ನಮ್ಮ ಉದ್ಯಮದ ಬಗ್ಗೆ ನಮ್ಮ ಗೌರವನ ಉಳಿಸ್ಕೊಳ್ಳೋಕ್ಕೆ ಆಗಲ್ಲ, ಖಾಸಗಿ ಆಸ್ತಿಯಾಗಲಿ ಅಥವಾ ಸಾರ್ವಜನಿಕ ಆಸ್ತಿಯಾಗಲಿ. ಇಷ್ಟು ಚಿಂತನೆಗೆ ನಮ್ಮ ರವಿಯ ಸಿನಿಮಾ ಐಹೊಳೆ ಕಾರಣವಾಗಿದೆ. ಈ ಐಹೊಳೆ ಹೈ ಹೊಳೆ ಆಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು. ಧನ್ಯವಾದಗಳು ಸರ್. ಈಗ ಆಂಟನಿ ದಾಸ್ ಸರ್ ಎರಡು ಮಾತಾಡಬೇಕು ಅಂತ ಕೇಳ್ಕೊತೇನೆ. ಸ್ಟೇಜ್ ಮೇಲಿರೋ ಎಲ್ಲ ದಿಗ್ಗಜರಿಗೂ, ಸ್ಟೇಜ್ ಮುಂದೆ ಇರೋ ಎಲ್ಲ ಗಣ್ಯರಿಗೂ, ನನ್ನ ಮಿತ್ರರಾದ ಪ್ರೆಸ್ ಪೀಪಲ್ಗೂ ಎಲ್ರಿಗೂ ಧನ್ಯವಾದಗಳು. ಆ್ಯಕ್ಚುಲಿ ಈ ಥರ ಸ್ಟೇಜು ಮೈಕು ಅಂತ ಕೊಟ್ಬಿಟ್ರೆ ಜಾಸ್ತಿ ಎದುರಿಕೆ ಬಂದ್ಬಿಡುತ್ತೆ. ಅದೇ ಸ್ಟೇಜು ಅದೇ ಮೈಕು ಇಷ್ಟು ದಿಗ್ಗಜರ ಜೊತೆಗೆ ಇದೆ ಅಂದರೆ ಇನ್ನೂ ಜಾಸ್ತಿ ಎದುರಿಕೆ ಇದೆ. ನಿಯರ್ಲಿ ಸರಿಗಮಪ್ಪ ಅಂತ ಒಂದು ಶೋ ಮೂಲಕ ನಮಗೆ ಹಂಸಲೇಖ ಸರ್ ಪರಿಚಯ ನನಗೆ ಸಿಕ್ಕಿದ್ಮೇಲೆ ಎಷ್ಟೋ ಜನನ ಪರಿಚಯ ಅವ್ರ ಮೂಲಕ ಸಿಕ್ತು, ಅದರಲ್ಲಿ ಒಂದು ಪರಿಚಯ ರವಿ ಸರ್. ನಾನು ನಾರ್ಮಲಿ ನಮ್ಮ ಆಫೀಸಲ್ಲಿರೋರು ಎಲ್ರಿಗೂ ಹೇಳ್ತೀನಿ, ಅವ್ರುಗಳು ಇದಾಗಬೇಕು ಅದಾಗಬೇಕು ಅಂತ ಹೇಳೋ ಟೈಮಲ್ಲಿ ಯಾವುದು ಆಗ್ತೀಯೋ ಗೊತ್ತಿಲ್ಲ, ಒಂದು ಹ್ಯೂಮನ್ ಆಗಿರಿ ಅಂತ. ಒಳ್ಳೆ ಹ್ಯೂಮನ್ ಅವರು. ಸೊ ಅವ್ರ ಮೂವಿಗೆ ನನಗೆ ಒಂದು ಅವಕಾಶ ಇಲ್ಲಿ ಬರಕ್ಕೆ ಸಿಕ್ಕಿರೋದು ತುಂಬ ಖುಷಿ.
ನಾರ್ಮಲಿ ಒಂದು ಡೈರೆಕ್ಟರ್ ಹೇಳಿದರೆ ಎವ್ರಿ ಮೂವಿ ಅವರು ಮಾಡೋದು ಒಂದು ಪ್ರೆಗ್ನೆನ್ಸಿ ಥರ ಡೆಲಿವರಿ ಥರ ಅಂತ ಹೇಳ್ತಾರೆ ಒಂದು ಮೂವಿನ ರಿಲೀಸ್ ಅನ್ನೋದು ಅಷ್ಟು ಶ್ರದ್ಧೆ ಇರುತ್ತೆ ಅವ್ರಗಳಲ್ಲಿ ಸೊ ಆ ಥರ ಒಂದು ಮೂವಿ ನಾನು ಈ ಜಾಗನ ಅದನ್ನು ನಾನು ಒಂದು ಸೀಮಂತ ಥರ ಅಂದ್ಕೊಳ್ತೀನಿ ನಿಯರ್ಲಿ ಒಂದು ಎಂಡ್ ಸ್ಟೇಜಲ್ಲಿದೆ ಆ ಮೂವಿ ಚೆನ್ನಾಗಿ ರಿಲೀಸ್ ಆಗಲಿ ಅಂತ ಎಲ್ಲರೂ ಆ ಸೀಮಂತಕ್ಕೆ ಬರೋ ಟೈಮಲ್ಲಿ ವಿಶ್ ಮಾಡ್ತಾರೆ ನಿನ್ನ ಮಗು ಡಾಕ್ಟರ್ ಆಗಬೇಕು ಹುಟ್ಟಿದ ಮೇಲೆ ಕಲೆಕ್ಟರ್ ಆಗಬೇಕು ಅಂತ ಆ ಥರ ಈ ಮೂವಿ ಏನಾಗತ್ತೆ ಅನ್ನೋದಕ್ಕಿಂತ ಫಸ್ಟ್ ನಾರ್ಮಲ್ ಡೆಲಿವರಿ ಆಗಲಿ ಅನ್ನೋದು ನನ್ನ ಆಸೆ ಅದೇ ಥರ ನಿಯರ್ಲಿ ಟೈಟಲ್ ಹೈವಾಲ್ ಅನ್ನೋ ಟೈಟಲ್ ಒಂದು ಸಾವಿರ 1500 ವರ್ಷದಿಂದ ಉಳ್ಕೊಂಡಿರೋ ಒಂದು ಹೆಸರು ಒಂದು ನಿಯರ್ಲಿ ಇಟ್ಸ್ ಎ ಪ್ರೈಡ್ ಆಫ್ ಕನ್ನಡ ಆ ಟೈಟಲ್ ಈ ಮೂವಿಗೆ ಸಿಕ್ಕಿರೋದು ಆ ಜಾಗದ ಹಿಸ್ಟ್ರಿ ಮಿಸ್ಟ್ರಿ ಎಷ್ಟೋ ಇದೆ ಸೊ ಬಟ್ 1500 ವರ್ಷನ ದಾಟಿ ನಿಂತಿರೋ ಆ ಸಕ್ಸಸ್ ಆ ಹೇವಳೆ ಅನ್ನೋ ಟೈಟ್ಲಲ್ಲಿದೆ ಅದನ್ನು ಆ ಮೂವಿಗೆ ಸಿಗಲಿ ಅನ್ನೋದು ನನ್ನ ಆಸೆ ಸೊ ಎಂಟೆ ತಂಡಕ್ಕೆ ನನ್ನ ವಿಶಸ್ನ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಈಗ ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣ ಸರ್ ಅವ್ರು ಮಾತಾಡಬೇಕು ಅಂತ ಕೇಳ್ಕೊತೇನೆ ಚಿತ್ರೋದ್ಯಮದ ಎಲ್ಲ ನನ್ನ ಹಿರಿಯರೇ ಸ್ನೇಹಿತರೇ ಮಾತೆಯರೇ ಮಾಧ್ಯಮ ಸ್ನೇಹಿತರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಿಗ್ಗಜ ಗಣ್ಯರಲ್ಲಿ ಒಬ್ಬರಾದಂಥ ಸನ್ಮಾನ್ಯ ಹಂಸಲೇಖ ಅವರೇ ನಾತಿಯಲ್ಲಿ ಚಂದ್ರಶೇಖರ್ ಅವರೇ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಮನೋಜ್ ಕುಮಾರ್ ಅವರೇ ಹಾಗೂ ನಮ್ಮ ಆಂಟೋನಿ ಅವರೇ ಸಹೋದರಿಯವರಿಗೆ ಬಂಧುಗಳೇ ಭಾಷಣ ಅವಶ್ಯಕತೆ ಇಲ್ಲ ಯಾಕೆಂದರೆ ಚಿತ್ರೋದ್ಯಮ ಭಾರತ ದೇಶದಲ್ಲಿ ನಾನು ಮಾತನಾಡಲಿಕ್ಕೆ ಹೋಗಲ್ಲ ಕರ್ನಾಟಕದಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅವಲೋಕನ ಮಾಡಿ ಆಗಿದೆ ನಾನು ಕೂಡ ಶಾಸಕನಾಗೋದಕ್ಕಿಂತ ಮುಂಚೆ ನಾಟಕಕಾರ ನಾಟಕದಲ್ಲಿ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಎಲ್ಲ ನಾಟಕಗಳಲ್ಲೂ ಕೂಡ ನಾನು ಅಭಿನಯಿಸಿದ್ದೆ ಚಿತ್ರವನ್ನು ಮಾಡಬೇಕು ಅಂತಕ್ಕಂಥ ಕನಸಿತ್ತು ಅದರಾಗಲಿಲ್ಲ ಎಮ್ ಎಲ್ ಎ ಆಗ್ಬಿಟ್ಟೆ ಬೇರೆ ಪ್ರಶ್ನೆ ಇವತ್ತು ಸನ್ಮಾನ್ಯ ರವಿ ಸಿರ್ವಾರ ಅವರು ಏನು ಐಹೊಳೆ ಏಕೆಂತಂದರೆ ಬಾದಾಮಿಯ ಪಟ್ಟದಕಲ್ಲು ಐಹೊಳೆ ಬನಶಂಕರಿ ಇದೆಲ್ಲವನ್ನು ಕೂಡ ನೆನೆಸ್ಕೊಂಡ ಸಂದರ್ಭದಲ್ಲಿ ನಾನು 99ರಲ್ಲಿ ಮೊದಲು ಶಾಸಕನಾಗಿರ್ತಕ್ಕ ಸಂದರ್ಭದಲ್ಲಿ ಒಂದು ಕಮಿಟಿ ಅಂತಕ್ಕಂಥದ್ದಿದೆ ಅದರಲ್ಲಿ ಎಸ್ಟಿಮೇಟ್ ಕಮಿಟಿನಲ್ಲಿ ನಾನು ಕೂಡ ಚೇರ್ಮನ್ ಆಗಿ ಐಹೊಳೆ ಪಟ್ಟದಕಲ್ಲು ಇವೆಲ್ಲವನ್ನು ಕೂಡ ಉಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಏನಿವತ್ತು ಕೇಂದ್ರ ಸರ್ಕಾರದ ಆರ್ಕಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಬರ್ತಕ್ಕಂಥ ಇವೆಲ್ಲವೂ ಕೂಡ ಏಕೆಂದರೆ ನನ್ನ ಕ್ಷೇತ್ರದಲ್ಲೂ ಕೂಡ ತುರುವೇಕೆರೆ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಕಡೆ ಇದ್ದಾವೆ ಈ ರೀತಿಯಾದಂಥ ಹಿಂದಿನ ಸನಾತನ ಕಾಲದಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆನಲ್ಲಿ ಒಂದು ನಾಗಲಾಪುರ ಒಂದು ತಂಡಗ ಒಂದು ತುರುವೇಕೆರೆ 3 ಕಡೆ ಇದೆ ಇವತ್ತು ಕೂಡ ಅದನ್ನು ಉಳಿಸ್ಲಿಕ್ಕೂ ಕೂಡ ನಾನು ದೆಹಲಿ ಸರ್ಕಾರ ಜೊತೆಯಲ್ಲಿ ಅವತ್ತು ವಾಜಪೇಯಿ ಅವ್ರನ್ನ ಕಂಡು ನಾನು ಅದನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರುತರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಬಂಧುಗಳ ಪ್ರಶ್ನೆ ಅದಲ್ಲ ಇವತ್ತು ಐಹೊಳೆ ಚಿತ್ರವನ್ನು ಸನ್ಮಾನ್ಯ ರವಿಯವರು ಮತ್ತು ಅಷ್ಟ ದಿಗ್ಗಜರು ಇವತ್ತು ಬಂಡವಾಳ ಹಾಕಂತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಯಾಕೆಂದರೆ ಹಣ ಇಲ್ಲದೆ ಚಿತ್ರ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ನಾವೆಲ್ಲರೂ ಮಾಡ್ತಕ್ಕಂಥದ್ದು ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಆದರೂ ಕೂಡ ಪರಿಸ್ಥಿತಿ ಇವತ್ತು ಯಾವ ರೀತಿ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ತ್ಕೊಂಡಿದ್ದೇವೆ ಇಂಥ ದೃಷ್ಟಿನಲ್ಲಿ ಧೈರ್ಯ ಮಾಡಿ ಏಕೆಂತಂದರೆ ನತ್ತಿಹಳ್ಳಿ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಎಲ್ಲೆಲ್ಲಿ ಚಿತ್ರೀಕರಣವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾಜ್ಮಹಲ್ನಿಂದ ಹಿಡಿದು ನಮ್ಮ ಕಾರ್ಕಳ ಆ ಭಾಗದಲ್ಲಿ ಹೋದಂಥ ಕುಂದಾಪುರ ಉಡುಪಿ ಆ ಕಡೆ ಹೋದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಬಂಧುಗಳೇ ಭಾಳ ಕಣ್ಣಲ್ಲಿ ನೀರು ಬರಲ್ಲ ರಕ್ತ ಬರುತ್ತೆ ಇದೆಲ್ಲವೂ ಕೂಡ ನಾವು ಅರ್ತ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಸರ್ಕಾರದ ಒಂದು ವ್ಯವಸ್ಥೆ ಸಬಲೀಕರಣ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಮನೋಜ್ ಕುಮಾರ್ ನಮ್ಮ ಮಂತ್ರಿಗಳು ಬರಬೇಕಾಗಿತ್ತು ಆ್ಯಕ್ಚುಲಿ ನಾನೇ ಖುದ್ದಾಗಿ ರವಿಯವ್ರನ್ನ ಕರ್ಕೊಂಡು ಹೋಗಿದ್ದೆ ಅವರೇ ಖುದ್ದಾಗಿ ಒಪ್ಪಿಕೊಂಡ್ರು ನನಗೆ ಫೋನ್ ಮಾಡಿ ಲಕ್ಷ್ಮೀಯನ್ನ ಕರ್ಕೊಂಬ ಅವ್ರನ್ನ ನಾನು ಮಾತನಾಡಬೇಕು ಅಂತೇಳಿ ಅಂತ ಖುದ್ದಾಗಿ ಪರ್ಸನಲ್ ಕೂತ್ಕೊಂಡು ಒಂದು ಸುಮಾರು 1.25 ಗಂಟೆ ಕೂತು ಚರ್ಚೆ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದರು ಮಂತ್ರಿಗಳು ಆದರೆ ಇವತ್ತು ಅವ್ರ ಮಗಳ ಒಂದು ನಿಶ್ಚಿತಾರ್ಥ ವ್ಯವಸ್ಥೆನಲ್ಲಿ
ಲಕ್ಷ್ಮೀಯಣ್ಣ ನಾನು ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಬಗ್ಗೆ ದುಃಖ ವ್ಯಕ್ತಪಡಿಸಿದ್ರು. ಪರವಾಗಿಲ್ಲ, ತೊಂದರೆ ಇಲ್ಲ, ಅಡ್ಡಿ ಇಲ್ಲ. ಆದರೂ ಕೂಡ ಇವತ್ತು ಐಹೊಳೆ ಚಿತ್ರದ ಒಂದು ಚಿತ್ರದ ಹಾಡುಗಳ ಬಿಡುಗಡೆ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸತಕ್ಕಂಥ ಸಂದರ್ಭದಲ್ಲಿ ಐಹೊಳೆ ಚಿತ್ರ ಖಂಡಿತವಾಗಿ ಕೂಡ ಅದು ತುಂಬ ಯಶಸ್ಸಾಗಬೇಕು ಅಂತಕ್ಕಂಥದ್ದು ಆಸೆ ನಮ್ಮೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈ ಒಂದು ಐತಿಹಾಸಿಕ ಆ ಜಾಗಗಳ ಒಂದು ನಿರ್ವಹಣೆ ಬಗ್ಗೆ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಂಸಲೇಖ ಅವರು ಅನೇಕ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಲಿ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಶಾಸಕನಾಗಿದ್ದಾಗ ಮತ್ತು ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದಾಗ ಇದ್ರ ಬಗ್ಗೆ ಏಕೆ ಅಂತಂದರೆ ನಾವು ಅವೆಲ್ಲವನ್ನು ಕೂಡ ಉಳಿಸ್ಕೊಂಡಲ್ಲಿ ಹೋಗ್ದಲ್ಲೇ ಹೋದರೆ ಭಾಳ ಕಠಿಣವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮನ್ನು ಕಾಡಲಿಕ್ಕೆ ಬರ್ತಕ್ಕಂಥದ್ದು. ಈ ದೃಷ್ಟಿನಲ್ಲಿ ಮುಂದಿನ ಪ್ರಶ್ನೆ ಇವತ್ತು ತಾವೇನು ಸನ್ಮಾನ್ಯ ರವಿ ಸಿರ್ವಾರ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ದಿಟ್ಟ ನಿರ್ಧಾರದ ಐಹೊಳೆ ಚಿತ್ರ ಖಂಡಿತವಾಗಿ ಕೂಡ ಯಶಸ್ಸಾಗಬೇಕು ಅಂತಕ್ಕಂಥ ಒಂದು ದೃಷ್ಟಿನಲ್ಲಿ ಮುಂದಿನ ದಿನಮಾನಗಳಿಗೂ ಕೂಡ ಸರ್ಕಾರ ಈ ಒಂದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಚಿತ್ರೀಕರಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಸರಳೀಕರಣದ ಮೂಲಕ ಈ ಚಿತ್ರ ಯಶಸ್ಸಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಹಾಗೆ ನಮ್ಮ ಅನೇಕ ಸ್ನೇಹಿತರುಗಳು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ವಿಚಾರಗಳನ್ನ ಹೇಳಿದರೆ ಅವೆಲ್ಲವನ್ನು ಕೂಡ ಮನದಟ್ಟು ಮಾಡಿ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಒಂದು ಕಡೆ ಹೇಳ್ತಾ, ಅದರ ಜೊತೆಗೆ ಸನ್ಮಾನ್ಯ ಹಂಸಲೇಖ ಅವರ ಶಿಷ್ಯ ಸಿಂಗ ಶೆಟ್ಟಿ ಇಲ್ಕಲ್ ನಗರದ ನಮ್ಮ ನೇಕಾರರ ಹುಡುಗ ಅವನು ಕೂಡ ಭಾಳ ಅವರ ಕಲರ್ಸ್ನಲ್ಲಿ ನಿಮ್ಮ ಇದರಲ್ಲಿ ಆಡ್ತಾ ಇದ್ದೀನಿ, ಝೀನಲ್ಲಿ ಆಡಿ ಯಶಸ್ ಇಲ್ಕಲ್ ಸೀರೆಗಳನ್ನೆಲ್ಲ ಪ್ರೆಸೆಂಟ್ ಮಾಡ್ದೆ. ನಾನು ನೋಡ್ತಾ ಇದ್ದೆ ಟಿ ವಿನಲ್ಲಿ, ಮೊನ್ನೆ ಹೋಗಿದ್ದೆ ಇಲ್ಕಲ್ ನಗರದಲ್ಲಿ ಕೂಡ. ಅವನಿಗೂ ಒಂದು ಆಸೆ ಇದೆ, ಈ ಒಂದು ಐತಿಹಾಸಿಕ ಮಾನವ ಜನ್ಮಕ್ಕೆ ಬಟ್ಟೆಯನ್ನು ಕೊಟ್ಟಂತ ನೇಕಾರನ ಹೆಸರಿನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಅವನು ಮಾಡಿದ್ದಾನೆ. ಅದಕ್ಕೆ ನಾನು ಹೇಳಿದ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನ ಹಂಸಲೇಖ ಅವ್ರ ಜೊತೆಯಲ್ಲಿ ಮಾತಾಡಿ ಕೂತು ಚರ್ಚೆ ಮಾಡಿ ನಿನಗೆ ಖಂಡಿತವಾಗಿ ಕೂಡ ಆ ಆಸೆಯನ್ನು ಈಡೇರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅವ್ರಿಗೆ ಭರವಸೆ ಕೊಟ್ಟು ಬಂದಿದ್ದೀರಿ, ಅದನ್ನು ಕೂಡ ನೆರವೇರಿಸೋಣ ಅಂತಕ್ಕಂಥ ಮಾತನ್ನು ಪಡೆದ ಆ ಜವಾಬ್ದಾರಿಯನ್ನು ಕೂಡ ನಮ್ಮ ರವಿ ಸಿರ್ವಾರ್ ಅವರು ತೆಗೆದುಕೋಬೇಕು ಮತ್ತು ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನದ ಬಗ್ಗೆ ಬಿಡುಗಡೆಯ ಕಾರ್ಯಕ್ರಮ ಭಾಳ ಯಶಸ್ಸಾಗಿದೆ. ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರು ಅದರಲ್ಲೂ ವಿಶೇಷವಾಗಿ ನಮ್ಮ ಶಂಕರ್ ಬಾಗೋಜಿ ಅವರು ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರವರು, ಅದನ್ನು ನಮ್ಮ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ, ಮುಖ್ಯಮಂತ್ರಿಗಳು ಭಾಳ ಇಷ್ಟಪಟ್ಟು ಶಂಕರ್ ಮಗೋಜಿಯವ್ರನ್ನ ಮಾಧ್ಯಮ ಸಲಹೆಗಾರ ತೆಗೆದುಕೊಂಡಿದ್ದಾರೆ. ಅಂಥವ್ರು ಈ ಚಿತ್ರಕ್ಕೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸಹಾರ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸುದೈವ ಅಂತಕ್ಕಂಥ ಮಾತನ್ನು. ಇವತ್ತಲ್ಲ, ನಾನು ಶಾಸಕನಾಗಿನ ಮುಂಚೆಯಿಂದಲೂ ನನ್ನ ಆತ್ಮೀಯ ಸ್ನೇಹಿತ ಶಂಕರ್ ಮಗೋಜಿ ಅವ್ರು ಏನೇ ಕೂಡ ವಾಟ್ಸಪ್ಪಲ್ಲಿ ಹಾಕಿದ್ರು ಕೂಡ ಅದು ಪ್ರತಿಕ್ರಿಯೆ ಕೊಡ್ತಕ್ಕಂಥ ಮೊದಲನೇ ವ್ಯವಸ್ಥೆಯಲ್ಲಿ ಆ ಹಿಂದಿನ ಒಳಗಡೆ ಈ ಚಿತ್ರ ಯಶಸ್ಸಾಗಬೇಕು, ರವಿ ಸಿರ್ವಾರು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗಬೇಕು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.